ಅವ್ರಿಗನ್ನು ಪುಷ್ ಮಾಡಿ ಹಿಡ್ಕೊಳಕ್ಕಾಗಲ್ಲ, ಪಟ್ಟಂತ ನೋಡಬೇಕು. ಅರ್ಥ ಆಯ್ತಾ? ಎಲ್ಲಿ ಕಟ್ ಮಾಡಬೇಕು ದಾರ, ಪಟ್ಟಂತ ನೋಡ್ಕೊಂಬಿಡಿ ಆಯ್ತಾ? ಅಲ್ಲಿ ಒಂದು ಹುರುಳಿ ಕಾಳಷ್ಟು ಒಂದು ಡಾಟ್ ಬರುತ್ತೆ, ಆ ಡಾಟ್ ಹತ್ರ ಟಕ್ಕಂತ ಮಾರ್ಕ್ ಮಾಡಿ ಆಯ್ತಾ? ದಾರ ನೋಡ್ತಾ ಇದ್ದೀರಾ? ಈ ಈ ದಾರದಲ್ಲಿ ಯೂರಿನ್ ಬರೋವಂಥದ್ದು, ಹಾಂ ವೈಟ್ ದಾರದ್ದು ಮೇನ್ ಆರ್ಗನ್ನಿಂದ ಯೂರಿನ್ ಬರಲ್ಲ. ಇಲ್ಲಿ ಮಾರ್ಕ್ ಮಾಡಿರಿ ಇಲ್ಲಿ. ಏಯ್, ಅದು ಕಾಳು ಸಿಕ್ಕ ಕಾಣ್ತಾ ಇದೆಯಾ? ಅದ್ರ ಹಿಂದೆ ಅದ್ರ ಮುಂದೆ ಏನದು ವೈರ್ ಇದೆ, ಇದು ಇದೆ ವೈಟ್ ವೈಟ್ ಕಾಳು, ವೈಟ್ ದಾರ, ಆ ಪೋರ್ಷನ್ದಲ್ಲಿ ಕಟ್ ಮಾಡ್ಬೇಕು. ಆ ದಾರ ಹೋಗ್ಬಿಟ್ಟು ಲಾಸ್ಟ್ ಏನು ಟಚ್ ಆಗುತ್ತೆ ಅಲ್ಲ, ಆ ಪೋರ್ಷನ್ದಲ್ಲಿ ಕಟ್ ಆಗ್ಬೇಕು. ಈಗ ಪ್ಲೇನ್ ದಾರ ಒಂದೇ ಡಯಾಮೀಟ್ರದಲ್ಲಿ ಕಾಣ್ತಾ ಇದೆ, ಬ್ಲಾಕ್ ಆದಾಗ ಹೆಂಗಾಗತ್ತೆ ಅಂದರೆ ಈ ಥರ ಫನಲ್ ಥರ ಆಗುತ್ತೆ, ವೈಟ್ ಕಲರ್ದು ಬಣ್ಣ ಬಣ್ಣ ಕಾಣ್ತಾ ಇರುತ್ತೆ. ಮುಟ್ಟಿದರೆ ಸ್ವಲ್ಪ ಗಟ್ಟಿ ಇರುತ್ತೆ. ಲೈಟಾಗಿ ಒಂದು ಉಪ್ಪಿನ ಪುಡಿ ಆ ಒಳಗಡೆ ಹಾಕ್ಕೊಂಡ್ರೆ ಹೆಂಗೆ ಪ್ರೆಸ್ ಮಾಡಿದ್ರೆ ಹೆಂಗಿರುತ್ತೆ ಒಂದು ನರದಲ್ಲಿ, ಆ ಥರ ಕಾಣ್ತಾ ಇರುತ್ತೆ. ಸೊ ಅಲ್ಲಿ ಕಟ್ ಮಾಡಿಕೊಂಡ್ರೆ ಸಾಕು, ಆ ಥರ ಕಟ್ ಮಾಡಿಬಿಟ್ಟು ಬಿಟ್ಬಿಟ್ಟು ಅಂದರೆ ಯೂರಿನ್ ಪಾಸ್ ಆಗುತ್ತೆ. ಸೊ ಈಗ ಅದಕ್ಕೆ ಯೂರಿನ್ದು ಪ್ರಾಬ್ಲಮ್ ಆಗಿದೆ ಅಂತ ಅಂದ್ಕೊಳ್ಳಿ, ಅದು ಏನು ಸಿಂಪ್ಟಮ್ಸ್ ಅದು ಇದು ತೋರಿಸ್ತಾ ಇದೆ. ಒಂದು ಪ್ರಾಬ್ಲಮ್ ಇಲ್ಲಿ, ಇದು ಹೊಸಬರು ಜಾಸ್ತಿ ಜನ ಫೇಸ್ ಮಾಡ್ತಾ ಇದ್ದಾರೆ. ಏನು ಹೇಳಿ, ಏನೋ ಪ್ರಾಬ್ಲಮ್ ಇದೆ, ನಾನು ಬಂದು ಪೇನ್ ಕಿಲ್ಲರ್ ಇಂಜೆಕ್ಷನ್ ಕೊಡ್ತೀನಿ, ಅದು ನೆಕ್ಸ್ಟ್ ಸಿಂಪ್ಟಮ್ಸೇ ತೋರಿಸಲ್ಲ. ಹೊಟ್ಟೆ ನೋವು ಆದರೆ ತಾನೇ ಹೊಟ್ಟೆ ನೋವು ಸಿಂಪ್ಟಮ್ಸ್ ತೋರಿಸೋದು, ಅದು ಹೊಟ್ಟೆ ನೋವು ನಾನು ಇಂಜೆಕ್ಷನ್ ಕೊಟ್ಬಿಟ್ಟ ಅಂದರೆ ಆ ಸಿಂಪ್ಟಮ್ಸ್ ತೋರಿಸೋದು ಬಂದ್ ಮಾಡಿಬಿಡುತ್ತೆ. ಸೊ ಹಾಗಾಗಿ ಟ್ರೀಟ್ಮೆಂಟ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಸೊ ಪೇನ್ ಕಿಲ್ಲರ್ ಯೂಸ್ ಮಾಡುವಾಗ ನೋಡ್ಕೊಂಡು ಯೂಸ್ ಮಾಡಿ, ಸಿಂಪ್ಟಮ್ಸ್ ನಮಗೆ ಪಕ್ಕ ಇಲ್ಲಪ್ಪ ಇದು ಆಯಿತು ಇದನ್ನೇ ಅಂತ ಆದಾಗ ಯೂಸ್ ಮಾಡ್ಕೊಳ್ಳಿ. ಇನ್ನೊಂದು ಏನಂದರೆ, ಈಗ ಸಿಂಪ್ಟಮ್ಸ್ ಇದೆಯೋ ಇಲ್ಲೋ ಯೂರಿನ್ ಅಂತೂ ಪಾಸ್ ಆಗ್ತಾ ಇಲ್ಲ, ಡೌಟ್ ಬರ್ತಾ ಇದೆ ಅಂಥ ಟೈಮಲ್ಲಿ ಇದ್ರ ಹೊಟ್ಟೆ ಒಳಗೆ ನೀರಿದೆ ಅಂತ ಹೆಂಗೆ ಗೊತ್ತಾಗ್ಬೇಕು? ಕರೆಕ್ಟಾ? ಹಾಂ. ಹಾಂ, ಸೊ ಇದರಲ್ಲಿ ಹೊಟ್ಟೆ ಎಲ್ಲಿರುತ್ತೆ? ಈಗ ಹಿಂದ್ಗಡೆಯಿಂದ ರೂಮನ್ನು ಬಂದುಬಿಟ್ಟು ಈ ಭಾಗದಲ್ಲಿ ಲೆಫ್ಟ್ ಭಾಗದಲ್ಲಿ ಹೊಟ್ಟೆ ಇರುತ್ತೆ ಆಯಿತಾ? ಇದಕ್ಕೆ ನಾಲ್ಕು ಹೊಟ್ಟೆಗಳು, ಮುಖ್ಯವಾದ ಹೊಟ್ಟೆ ಮತ್ತು ನಾವು ಡಿಸ್ಕಷನ್ ನಡೆಯುವಂಥದ್ದು ಹೊಟ್ಟೆ ನಮ್ಮ ಟ್ರೈನಿಂಗಲ್ಲಿ ರೂಮನ್ ಅತಿ ದೊಡ್ಡ ಹೊಟ್ಟೆ. ಸೊ ಅದರಲ್ಲಿ ನೀರು ತುಂಬಿರ್ಬೋದು, ಆ ನೀರು ತುಂಬಿರೋದು ಹೇಗೆ ಅಂತ ನೋಡ್ಕೊಳ್ಳೋದು. ಹಿಡ್ಕೊಂಡಿದ್ದೀರಾ ಮರಿ? ಪ್ರೆಸ್ಸು ನೋಡಿ, ಜಸ್ಟ್ ಹಿಂಗೆ ಇಲ್ಲೊಂದು ಟ್ರಯಾಂಗಲ್ ಬರುತ್ತೆ, ಈಗ ಚೆನ್ನಾಗಿ ತಿನ್ಕೊಂಬಂದಾವ ಇವು, ಇಲ್ಲೊಂದು ಟ್ರಯಾಂಗಲ್ ಬರುತ್ತೆ ಆಯ್ತಾ? ಇಲ್ಲೊಂದು ಟ್ರಯಾಂಗಲ್ ಬರುತ್ತೆ ಅಲ್ಲ, ಇದು ನೋಡಿ ಇಲ್ಲಿ ಈ ಟ್ರಯಾಂಗಲ್. ಗ್ಯಾಸ್ ತುಂಬಿದ್ರೆ ಹೊಟ್ಟೆ ಉಬ್ರ ಅಂದರೆ ಏನಾಗುತ್ತೆ, ಈ ಕಡೆ ತುಂಬ್ಕೊಳತ್ತೆ, ಅಲ್ಲೊಂದು ಮರಿಗಿದೆ ನೋಡಿ ವೈಟ್ ಮರಿಗಿದೆ ಒಂದು ಆಯಿತಾ? ಇಲ್ಲಿ ಹಿಂಗೆ ಉಬ್ಬುತ್ತೆ, ಹಿಂಗೆ ದಪ್ಪ ಆಗುತ್ತೆ. ಕರೆಕ್ಟಾ? ಇದು ರೂಮನ್ನು ಮೇಲುಗಡೆ ಭಾಗ, ಗ್ಯಾಸ್ ಬ್ಲೋಟ್ ಆದಾಗ ಇಲ್ಲಿ ಇಲ್ಲಿ ತುಂಬ್ಕೊಳ್ಳೋವಂಥದ್ದು, ನೀರು ಕೆಳಗಡೆ ಇರುತ್ತೆ. ಸೊ ಎಲ್ಲಿ? ಈ ಪೋರ್ಷನ್ದಲ್ಲಿ ಇಲ್ಲಿ. ಸೊ ಇಲ್ಲಿ ಟಚ್ ಮಾಡಿಕೊಂಡು ಹಿಂಗೆ ಎತ್ತಬೇಕು, ರೈಟ್ ಕಿವಿ ಕೊಡಿ, ಬೇಕಾದ್ರೆ ಕಿವಿ ಕೊಟ್ಕೊಂಡು ನೋಡಿ, ಕೇಳಿಸ್ತಾ ಇಲ್ಲ ಏನು ಸೌಂಡ್ ಆಯಿತಾ? ಹಿಂಗೆ ಹೊಡೆದ್ರೆ ಗೊತ್ತಾಗಲ್ಲ, ಜಸ್ಟ್ ಪ್ರೆಸ್ ಇಷ್ಟು ಮಾಡಿಕೊಂಡ್ರೆ ನೀರು ತುಂಬಿದ್ದಲ್ಲಿ ಚಳಕ್ಕಂತ ಸೌಂಡ್ ಬರುತ್ತೆ. ಸೊ ಮಾರ್ಕೆಟಲ್ಲಿ ನೀರು ಕುಡಿಸಿ ಸೇಲ್ ಮಾಡ್ತಾರೆ ಅಂತ ಹೇಳ್ತಾರೆ, ಈ ಥರ ನೋಡಿದರೂ ಆಗುತ್ತೆ. ನಮ್ಮ ಶೆಡ್ಡಿನಲ್ಲಿ ಯೂರಿನ್ ಪ್ರಾಬ್ಲಮ್ ಆದಾಗಲೂ ಈ ಥರ ನೋಡಿಕೊಂಡ್ರೆ ಸಾಕು, ಗೊತ್ತಾಗ್ಬಿಡುತ್ತೆ. ಅದೇ ಥರ ಅಸಿಡೋಸಿಸ್ ಅಂತ ಒಂದು ಸಮಸ್ಯೆ ಬರುತ್ತೆ, ಇನ್ನೂ ಡಿಸ್ಕಷನ್ ಆಗಿಲ್ಲ. ಆ ಟೈಮಲ್ಲೂ ಅಷ್ಟೇ ರಕ್ತದಲ್ಲಿ ಇರುವಂಥ ಎಲ್ಲ ನೀರು ಹೊಟ್ಟೆದಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ, ಆವಾಗಲೂ ಇದೇ ಥರ ನಾವು ಚೆಕ್ ಮಾಡ್ಕೋಬೇಕಾಗಿರುತ್ತೆ. ಬಟ್ ಅದರಲ್ಲಿ ಏನು ಡಿಸೆಂಟ್ರಿ ಎಲ್ಲ ಇರುತ್ತೆ, ಅದು ಚೆಕ್ ಮಾಡ್ಕೊ ಅಲ್ಲಿ ವಾತಾವರಣದಲ್ಲಿ. ಸೊ ಏನು ಏನು ಸಮಸ್ಯೆ ಇಲ್ಲ. ಹಾಂ, ಹೆಂಗೆ ಕಟ್ ಮಾಡ್ತೀರಿ ಈಗ? ಒಂದು ಕತ್ರಿ ಅದಕ್ಕೋಸ್ಕರ ಅಂತ ಸಪ್ರೇಟಾಗಿ ಇಟ್ಕೊಂಬಿಡಿ, ಒಂದು ಕತ್ರಿ ಸಪ್ರೇಟ್ ಅದಕ್ಕೇ, ಒಂದು ನಿಮ್ಮದು ಏನು ಕಿಟ್ ಇದೆ ಮೆಡಿಕಲ್ ಕಿಟ್ಟು, ಅದರಲ್ಲಿ ಕತ್ರಿ ಅಂತ ಹಾಕೊಂಬಿಡಿ ಆಯಿತಾ? ಯಾಕಂದರೆ ಇದು ಬರೋದೇ ಪ್ರಾಬ್ಲಮ್, ಇದರಿಂದ ಎಸ್ಕೇಪ್ ಇಲ್ಲ ಆಯಿತಾ? ಏನಿಲ್ಲ, ಅದಕ್ಕೆ ಫಸ್ಟ್ ಏನು ಮಾಡ್ತೀರಿ, ಈಗ ನಾವು ಹಿಂಗೆ ಮುಟ್ಟಿದ್ದು ಹಂಗೆ ಮುಟ್ಬೇಡಿ, ಫಸ್ಟು ಟಿಂಚರ್ ಐಡೋನ್ ಅಂತ ಬರುತ್ತೆ ಮಾಮೂಲಿ, ನಾವು ಗಾಯಗೆ ಹಾಕ್ಕೊಂಡು ನಮಗೂ ಹಾಕ್ತಾರೆ ಹಾಸ್ಪಿಟಲ್ ಹೋದಾಗ, ಕೈ ಒರೆಸ್ಕೊಳ್ಳಿ ಕರೆಕ್ಟಾ? ಕತ್ರಿ ಮೇಲೆ ಇದು ತೊಗೊಂಡು ಏನು ಕಾಟನ್ ತೊಗೊಂಡು ಕತ್ರಿ ಒರೆಸ್ಕೊಳ್ಳಿ, ಒಬ್ಬ ನಿಂತ್ಕೊಳ್ಳಿ, ಒಬ್ಬ ಹಿಡ್ಕೋತಾನೆ, ಒಬ್ಬ ಕರೆಕ್ಟಾಗಿ ಆ ಜಾಗ ಬಂದ ತಕ್ಷಣ ಕಟ್ ಕರೆಕ್ಟಾ? ಇಷ್ಟು ಮೂರು ಜನದ ಬೇಕೇ ಬೇಕು. ಓಕೆ, ಮಗ ಇಲ್ಲ ಅಂದರೆ ನಾನು ವೈಫ್ ಇಬ್ಬರು ಸೇರಿಕೊಂಡೇ ಮಾಡ್ತೀವಿ, ಹೆಂಗೋ ಬಂದು ಒಟ್ಟಿನಲ್ಲಿ ಮಾಡ್ತೀವಿ, ಸ್ವಲ್ಪ ಗುದ್ದಾಡಬೇಕಾಗತ್ತೆ ಬಟ್ ಆಗತ್ತೆ. ಅದಾದಮೇಲೆ ಒಂದು ಡಬ್ಬಿದಲ್ಲಿ ಟಿಂಚರ್ ಐಡಿನ ರೆಡಿ ಇಟ್ಕೊಳ್ಳಿ, ಕಟ್ ಆಯಿತು ಅಂದರೆ ಟಕ್ಕಂತ ಅಲ್ಲಿಂದ ಟಿಂಚರ್ ಐಡಿನ ಅದ್ರ ಮೇಲೆ ಹಾಕ್ಬಿಡ್ಬೇಕು. ಸೊ ಸೆಪ್ಟಿಕ್ಕು ಅಂಥದ್ದು ಗಾಯ ಆಗೋವಂಥದ್ದು ಏನೂ ಸಮಸ್ಯೆ ಬರಲ್ಲ, ಸೆಪ್ಟಿಕ್ ಬೇಸಿಕಲಿ ಆಗಲ್ಲ. ಓಕೆ, ಈಗ ಥರ್ಮೋಮೀಟ್ರ್. ಓಕೆ, ಈಗ ಶೆಡ್ಡಿಗೆ ಬರ್ತೀರಿ, ಬೆಳಿಗ್ಗೆ ಬಂದಾಗ ಯಾವುದೋ ಒಂದು ಮರಿ ಡಲ್ಲಾಗಿರುತ್ತೆ, ಸೈಡೆಲ್ಲ ನಿಂತಿರುತ್ತೆ ಆಯಿತಾ? ನೆಕ್ಸ್ಟ್ ಏನು ಮಾಡ್ತೀರಿ? ಥರ್ಮೋಮೀಟ್ರ್ ಬೇಕು,
ಕಿವಿ ಮುಟ್ಟಿ ನಾನು ಟೆಂಪರೇಚರ್ ಹೇಳ್ತೀನಿ ಅನ್ನೋ ಎಕ್ಸ್ಪರ್ಟ್ ಯಾರೂ ಇಲ್ಲ ಡಾಕ್ಟರ್ಗಳಿಗೆ ಬಿಟ್ಟರೆ. ನಾನು ಹಂಗೆ ಹೇಳಿದ್ದು, ಆ ಅರ್ಥದಲ್ಲೇ ಹೇಳಿದ್ದು ಆಯಿತಾ. ಸೊ ಇದನ್ನು ಹೊಸದಾಗಿ ತೊಗೊಂಡಾಗ ಇದು ಸೆಂಟಿಗ್ರೇಟಲ್ಲಿ ಸೆಟ್ ಆಗಿರುತ್ತೆ, ಲಾಂಗ್ ಪ್ರೆಸ್ ಇಟ್ಕೊಳ್ಳಿ, ಅದನ್ನು ಫ್ಯಾರನ್ಹೈಟಿಗೆ ಮಾಡ್ಕೊಳ್ಳಿ. ಟೆಂಪ್ರೇಚರ್ ಬಂದುಬಿಟ್ಟು ಎಲ್ಲ ಮರಿಗಳದ್ದು ಅಂದರೆ ಪ್ರಾಣಿಗಳದ್ದು ಎಲ್ಲ ಫ್ಯಾರನ್ಹೈಟಲ್ಲಿ ನಡೆಯುವಂಥದ್ದು. ಶೀಪಿಗೆ ಪಾಯಿಂಟ್ಸಲ್ಲಿ ಇದೆ, ಬಟ್ ನಾವು ಆ್ಯಸ್ ಎ ಫಾರ್ಮರ್ ನಾವು ತೊಗೋಬೇಕಾಗಿರೋದು ಇಷ್ಟೇ, 101-103. ಗೋಟ್ ಆದರೂ ಸರಿ, ಶೀಪ್ ಆದರೂ ಸರಿ, ಯಾವ ಟೆಂಪ್ರೇಚರ್? ಇದು ರೆಕ್ಟಲ್ ಟೆಂಪ್ರೇಚರ್ ಆಯಿತಾ. ಸೊ ಇದನ್ನು ಒಳಗಡೆ ಹಾಕಬೇಕು ಪಿಕ್ಕೆ ಬರೋ ಜಾಗದಲ್ಲಿ, ಪಿಕ್ಕೆಗೆ ಟಚ್ ಆಗದಂಗೆ ಆಗ, ಹಿಂಗೆ ಹಾಕಿದರೆ ಪಿಕ್ಕೆಗೆ ಹೋಗುತ್ತೆ. ಸೊ ಇದು ನಾವು ಹಿಂಗೆ ಹಾಕ್ಬೇಕು, ಮೇಲುಗಡೆ ಏನು ಮಸಲ್ಸ್ ಇರುತ್ತೆ ಅಥವಾ ಏನು ಮಾಂಸ ಇರುತ್ತೆ ಆ ಮಾಂಸಕ್ಕೆ ಟಚ್ ಆಗಬೇಕು. ಇದು ಅನ್ಫಾರ್ಚುನೇಟ್ಲಿ ಫ್ಲೆಕ್ಸಿಬಲ್ ಇಲ್ಲ, ಫ್ಲೆಕ್ಸಿಬಲ್ದು ಬರುತ್ತೆ, ಅದು ತೊಗೊಳ್ಳಿ. ಸೊ ದ್ಯಾಟ್ ಆಕ್ಸಿಡೆಂಟ್ಲಿ ಗಾಯಾಗಿ ಆಗುವಂಥದ್ದು ಸಂದರ್ಭ ಬರೋಲ್ಲ. ಸೊ ಹೆಂಗೆ ಚೆಕ್ ಮಾಡ್ತೀರಿ? ಏನೋ ಡಲ್ ಇದೆ, ಫಸ್ಟ್ ಬಂದು ನೋಡುವಂಥದ್ದು. ಕೈ ಹಾಗೆ ಹೋಗ್ತೈತಲ್ಲ ಈಗ. ಸೊ ಹಿಡ್ಕೊಂಡಿದ್ವಿ, ಹಿಂಗೆ ಹಿಡ್ಕೊಂಡಿದ್ವಿ, ಈ ಆ್ಯಂಗಲಲ್ಲಿ ಹಾಕಿ ವೇಟ್ ಮಾಡಿ 5 ಸೆಕೆಂಡ್ಸು 10 ಸೆಕೆಂಡ್ಸು. ಇದರದ್ದು ಸೆಲ್ಲಿಂದ ಪವರ್ ಹೆಂಗಿದೆ ಅದರ ಮೇಲೆ ಒಂದು ಬೀಪ್ ಬರುತ್ತೆ ಸ್ಟೇಬಲೈಸ್ ಆದಮೇಲೆ. ಟೆಂಪ್ರೇಚರ್ ಚಳಿ ಇದ್ದಾಗ ಕಮ್ಮಿ ಬರ್ಬೋದು, ಸೆಕೆ ಇದ್ದಾಗ 0.5 ಜಾಸ್ತಿ ಬರ್ಬೋದು. 103 ಅಂತ ಹೇಳಿದಿರಿ, 103.5 ಬಂದಿದೆ, ಏನು ಮಾಡಲಿ ಅಂತ ಕಾಲ್ ಮಾಡಿಬಿಡು ದಯವಿಟ್ಟು. ಫಸ್ಟ್ ಆಫ್ ಆಲ್ ಮೆಜರ್ಮೆಂಟೇ ಮಾಡೋಕೆ ಹೋಗಬೇಡಿ. ಏನಕ್ಕೆ ಮೆಜರ್ಮೆಂಟ್ ಮಾಡ್ತೀರಿ ಅಂದರೆ, ಡಲ್ ಇತ್ತು, ಏನೋ ಸಮಸ್ಯೆ ಇತ್ತು, ಹಾಗಾಗಿ ಮೆಜರ್ಮೆಂಟ್ ಮಾಡಿ. ಮನೆಯಲ್ಲಿ ಬಿ ಪಿ ಮಷಿನ್ ಇದ್ದರೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಬಿ ಪಿ ಚೆಕ್ ಮಾಡ್ತಾರೆ ಗೊತ್ತಾ, ಹಂಗೆ ಮಾಡಕ್ಬೇಡಿ. ಏಯ್ ಬಟ್ಟೆ ಇಲ್ಲ ಸುಮ್ಮನಿರಲ್ಲ ನೋಡಿ, ಇದು ಸೆಲ್ ವೀಕ್ ಆಗಿದೆ, ಸ್ವಲ್ಪ ಟೈಮ್ ತೊಗೋತಾಯಿದೆ. 102.6 ಬಟ್ ಬೀಪ್ ಬರಬೇಕು, ಮೋಸ್ಟ್ಲಿ ಸೆಲ್ ವೀಕ್ ಆಗಿದೆ ಹಂಗೆ ಆಯಿತು. ಹೊಡಿತಾ ಇಲ್ಲ, 102.6 ಓಕೆ, ಈಗ ಹೊಡಿತದೆ ಆಯಿತಾ. ಸೊ 101-103 ಒಳಗಡೆ ಇದ್ದರೆ ಸಾಕು, ಏನು ಸಮಸ್ಯೆ ಇಲ್ಲ. ಈಗ ಜಾಸ್ತಿ ಇದ್ರೆ ಜ್ವರ ಇದೆ ಅಂತ. ಸೊ 104.2 ಅಲ್ಲಿ ತನಕ ಇದ್ದರೆ ಟ್ಯಾಬ್ಲೆಟ್ಸಲ್ಲಿ ವಾಸಿ ಆಗುತ್ತೆ, ಜ್ವರ ಡೌನ್ ಆಗುತ್ತೆ. 4.5 ತನಕ ಇದ್ದರೆ ಇಂಜೆಕ್ಷನ್ ಕೊಡಬೇಕು. 5 ಮೇಲಿದೆ, 5, 6, 7 ಇದೆ ಅಂದರೆ ಇಂಜೆಕ್ಷನ್ ಕೊಡಬೇಕು, ಜ್ವರ ಕಮ್ಮಿ ತರಲೇಬೇಕು. ಆದರೆ ಜ್ವರ ಅದರಲ್ಲಿ ಪ್ರಾಬ್ಲಮ್ ಇಲ್ಲ, ಅದಕ್ಕೆ ಏನಾದರೂ ಒಂದು ಇನ್ಫೆಕ್ಷನ್ ಇದೆ, ಅದೇನು ಬೇಕಾದ್ರೂ ಕಾಯಿಲೆ ಆಗಿರ್ಬೋದು. ಸೊ ನಮಗೆ ರೂಟ್ ಕಾಸ್ ಹುಡುಕಬೇಕಾಗತ್ತೆ ಅಂಥ ಟೈಮಲ್ಲಿ. ಸೊ ಅದನ್ನು ನಾನು ಜ್ವರದ ಇಂಜೆಕ್ಷನ್ ಕೊಟ್ಟೆ ಆದರೂ ಮರಿ ಸತ್ತೋಯ್ತು, ಇಂಜೆಕ್ಷನ್ ಕೊಟ್ಟಿದ್ದಕ್ಕೆ ಮರಿ ಸತ್ತೋಯ್ತು ಅಂತ ಹೇಳಿರೋ ಜನನೂ ಇದ್ದಾರೆ, ಅದಕ್ಕೆ ಅದಕ್ಕೆ ಸಂಬಂಧ ಇಲ್ಲ. 105 ಮೇಲಿದ್ದಾಗ ಅದ್ರ ಒಳಗಡೆ ಬಾಡಿ ಒಳಗಡೆ ಏನಾದರೂ ಒಂದು ಇನ್ಫೆಕ್ಷನ್ ಇರ್ಬೋದು, ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನು, ವೈರಲ್ ಇನ್ಫೆಕ್ಷನ್ನು ಅಥವಾ ಪ್ರೋಟೋಸ್ವಾ ರಿಲೇಟೆಡ್ ಯಾವುದೋ ಒಂದು ಇನ್ಫೆಕ್ಷನ್ ಇರ್ಬೋದು. ಓಕೆ, ಈಗ ಬರ್ತಿ ಸಾರಿ ಇಂಜೆಕ್ಷನ್ ಹೇಗೆ ಕೊಡೋದು, ಎಲ್ಲಿ ಕೊಡೋದು? ಹಾಂ, ಅದು ಬರುತ್ತಲ್ಲ ಅದು. ಈಗ ಫಸ್ಟ್ ಬಂದ್ರಿ, ನೋಡಿದಿರಿ ಟೆಂಪ್ರೇಚರ್, ಓಕೆ ಏನೋ ಸಮಸ್ಯೆ ಇದೆ ಅಂತ ಅನ್ಕೊಳ್ಳೋಣ, ಅಥವಾ ಸಮಸ್ಯೆ ಇಲ್ಲ, ಎರಡರಲ್ಲಿ ಒಂದು ಕಂಡೀಷನ್. ಜೊತೇಲಿ ಮತ್ತೆ ಏನು ನೋಡಬೇಕಾಗಿ ಬರುತ್ತೆ ಆಯಿತಾ, ಕಣ್ಣುಗಳು. ಬೆಳಿಗ್ಗೆ ಪ್ಯಾರಲಿಸಿಸ್ದು ಹೇಳುವಾಗ ಹೇಳ್ತಿದ್ದೆಲ್ಲ, ಈ 3ನೇ ರೆಪ್ಪೆ ಇದೆಯಲ್ಲ, 1, 2 ಈ ಕಡೆ ಒಂದು 3ನೇದಿದೆ ಕಾಣ್ತಾ ಇದೆಯಾ, ಅದನ್ನು ನೋಡಿದ್ರೆ ಸಾಕು. ಈಗ ನೋಡಿ ಪಿಂಕ್ ಆಗಿದೆ. ಸೊ ಡಿವರ್ಮಿಂಗ್ ಸಮಸ್ಯೆ ಇಲ್ಲ, ಡಿವರ್ಮಿಂಗ್ ಚೆನ್ನಾಗಿದೆ, ಬ್ಲಡ್ ಏನು ಕೊರತೆ ಇಲ್ಲ, ಎನಿಮಿಕ್ ಇಲ್ಲ. ಬ್ಲಡ್ ಕಮ್ಮಿ ಆದರೆ ವೈಟ್ ಆಗುತ್ತೆ, ಎನಿಮಿಕ್ ಅಂತ ಹೇಳ್ತೀವಿ, ಅಂಥದ್ದೇನು ಸಮಸ್ಯೆ ಇಲ್ಲ, ಕ್ಲೀನ್ ಆಗಿದೆ ಮರಿ ಆಯಿತಾ. ಸೆಕೆಂಡು, ಮೂಗಲ್ಲಿ ಸೋರ್ತಾ ಇದೆಯಾ, ಕಣ್ಣಲ್ಲಿ ಸೋರ್ತಾ ಇದೆಯಾ, ಏನಾದರೂ ಇದೆಯಾ? ಏನೂ ಇಲ್ಲ, ಕರೆಕ್ಟಾ? ಚೆನ್ನಾಗಿದೆಯಾ? ಬಾಯಿ ಒಳಗೆ ಹಿಂಗಾದರೂ ನೋಡ್ಬೋದು, ಹಿಂಗಾದರೂ ನೋಡ್ಬೋದು. ನೀವು ಹೆಂಗಾದ್ರೂ ಅಭ್ಯಾಸ ಮಾಡಿರ್ತೀರಿ, ಹಂಗೆ ಇಲ್ಲಾದ್ರೆ ಹಿಂಗೆ ಮೇಲೆ ನಿಂತ್ಕೊಂಡು ಯಾಕೋ ಸಾಧು ಥರ ಆಗೋಯ್ತಲ್ಲ ಇದು, ಹಿಂಗಾಗ ಹಿಂಗೂ ನೋಡ್ಬೋದು. ಏಯ್ ಏಯ್, ಹಿಂಗೂ ನೋಡ್ಬೋದು. ಬಾಯಿ ಸ್ವಚ್ಛವಾಗಿದೆ, ಏನೂ ಇಲ್ಲ, ಗಾಯ ಇಲ್ಲ, ಹುಣ್ಣಿಲ್ಲ, ಏನೇನೂ ಇಲ್ಲ ಆಯಿತಾ. ಡಿಹೈಡ್ರೇಷನ್ದು ಯಾವ್ದಾರು ಯಾರೋ ಅವಾಗ ಕೇಳಿದಿರಿ ಅಲ್ವಾ? ಡಿಹೈಡ್ರೇಷನ್ ಹೆಂಗೆ ತಿಳ್ಕೊತೀರಿ? 1, ಏ ಇರೋ, ಎಷ್ಟು ಫಾಸ್ಟಾಗಿ ಹೋಗ್ತಾ ಇದೆ ರಿಟರ್ನ್ ಸ್ಕಿನ್ನು, ಚರ್ಮ ಫಾಸ್ಟಾಗಿ ಹೋಗ್ತಾ ಇದೆ ಅಲ್ವಾ? ಡಿಹೈಡ್ರೇಷನ್ ಆಗಿದ್ದಲ್ಲಿ ಸ್ಲೋ ಮೋಷನ್ದಲ್ಲಿ ಹೋಗುತ್ತೆ ಮೊದಲನೇದು. ಎರಡನೇದು, ಈ ಹೊಸಡು ಎಲ್ಲ ಡ್ರೈ ಆಗಿಬಿಟ್ಟಿರುತ್ತೆ, ಈ ಮೇಲುಗಡೆದು ಪೂರ್ತಿ ಡ್ರೈ ಆಗಿಬಿಟ್ಟಿರುತ್ತೆ, ಎಲ್ಲ ವೆಟ್ಟಾಗಿತ್ತು ನೋಡಿ. ಸೊ ಡಿಹೈಡ್ರೇಷನ್ ಸಮಸ್ಯೆ ಇಲ್ಲ, ಏನು ಸಮಸ್ಯೆ ಇಲ್ಲ, ನಾರ್ಮಲ್ ಆಗಿದೆ ಮರಿ, ಕರೆಕ್ಟಾ? ಕಣ್ಣಲ್ಲಿ ಡಿವರ್ಮಿಂಗ್ ಮಾಡಬೇಕು, ಕಣ್ಣಲ್ಲಿ ಗಲೀಜು ಬರ್ತಾ ಇದೆ, ಕಣ್ಣಲ್ಲಿ ನೀರು ಬರ್ತಾ ಇದೆ. ಆಮೇಲೆ ಈ ಟಾನಿಕ್ ಕುಡಿಸ್ತೀವಲ್ಲ, ಸೊ ಅಲ್ಲಿ ಒಂದು ಇಮೇಜ್, ಸ್ಕೆಲಿಟನ್ ಇಮೇಜ್ ತೋರಿಸಿದಲ್ವ, ಆ ಇಮೇಜಲ್ಲಿ ಖಾಲಿ ಜಾಗ ಆಯಿತು ನೋಡಿ, ಅಲ್ಲೇ ನಂದು ಈಗ ತಂಬಿರೋದು.
ಏನು ಮಾಡಿದ್ರು ಕಚ್ಚಕ್ಕಾಗಲ್ಲ, ಸ್ವಲ್ಪ ಮುಂದೆ ಸ್ವಲ್ಪ ಹಿಂದೆ ಹೋದರೆ ಸರಿಯಾಗಿ ಕಚ್ಚುತ್ತೆ. ಸೊ ಹೊಸಬ್ರು ಎಲ್ಲ ಕಚ್ಚಿಸ್ಕೊಂಡೇ ಹೆಚ್ಚು ಕಮ್ಮಿ ಪ್ರಾಕ್ಟೀಸ್ ಆಗಿರುತ್ತೆ. ಈಗ ಏನೂ ಸಮಸ್ಯೆ ಇಲ್ಲ ನೋಡಿ, ಅದು ಟ್ರೈ ಮಾಡ್ತಾ ಇದ್ದೆ ಕಚ್ಚಕ್ಕಾಗಲ್ಲ. ಏಜು ಇದಕ್ಕೆ ನೋಡಿ, ಕೊಂಬಿಲ್ಲ ಗೊತ್ತಾಗಲ್ಲ. ಸೊ ಕೊಂಬು ಇರುವಂಥದ್ದು ಇದು ಎಷ್ಟು ಇರ್ಬೋದು ಹೇಳಿ, ಇದು ಎಷ್ಟು ಇರ್ಬೋದು ಹೇಳಿ, ಏಜ್ ಹೇಳಿ. ಅದಕ್ಕೆ ಮೂರು ಇದೆ, ಇದಕ್ಕೆ ಜಾಸ್ತಿ ಇದೆ. ನಾಲ್ಕೂವರೆ ತನಕ ಬರ್ಬೋದು. ಓಕೆ, ಇಷ್ಟು ದಪ್ಪ 20 ml ಸಿರಿಂಜ್ ಇದೆ, ಚಿಕ್ಕದಿದ್ದರೆ ಬೆಟ್ರು ಆಯಿತಾ. 5 ml ಬೆಸ್ಟು. ಎಷ್ಟೋ ಈ ಸೈಜ್ ಮರಿಗಳಿಗೆ ಎಲ್ಲ 5 ml. ಹೆಂಗೆ ಕುಡಿಸ್ತೀರಿ ಕರೆಕ್ಟ್? ಎಲ್ಲಿಂದ ಹಿಂಗಾಗ್ತಿರೋ 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 ಯಾವ ಸೈಡಿಂದ? ಲೆಫ್ಟಿಂದ ರೈಟಿಂದ? ಹಿಂಗೆ ಹೋಗ್ಬೇಕು ನೋಡಿ, ಸ್ವಲ್ಪ ಬೇಕಾದ್ರೆ ಆ್ಯಂಗಲ್ ಮಾಡ್ಕೋಬೋದು. ಯಾವ ಕಾರಣಕ್ಕೂ ಹಿಂಗೆ ಹೋಗಿಂಗಿಲ್ಲ, ಯಾವ ಕಾರಣಕ್ಕೂ ಹಿಂಗೆ ಹೋಗಿಂಗಿಲ್ಲ. ಹಿಂಗೆ ಹೋದರೆ ಡೆಫಿನೆಟ್ಲಿ ಲಂಗ್ಸಿಗೆ ಹೋಗುತ್ತೆ ಆಯಿತಾ. ಸೊ ಲಂಗ್ಸಿಗೆ ಹೋಯಿತು ಅಂದರೆ ಡ್ರೆಂಚಿಂಗ್ ನ್ಯುಮೋನಿಯಾ ಅಂತ ಒಂದು ಸಮಸ್ಯೆ ಬರುತ್ತೆ. ಅದನ್ನು ಮತ್ತೆ ಸರಿ ಮಾಡ್ಕೊಂಡು ಮತ್ತೆ ಸರಿ ಮಾಡೋಕ್ಕೆ ಹೋಗ್ಬಿಟ್ಟು ಮತ್ತೆ ಸಿರಪ್ ಯಾವ್ದಾದ್ರು ಕುಡಿಸ್ಬೇಕಾಗಿ ಬರುತ್ತೆ, ಮತ್ತೆ ಹೋಗುತ್ತೆ. ನೋಡಿ ಏನಾಗುತ್ತೆ ಅಂದರೆ, ಆ್ಯಕ್ಚುಲಿ ಹೋಗ, ಇದು ಕೂಡ ಹೊಸಬ್ರಿಗೆ ಇದು ಕೂಡ ತೆಗ್ದಾಕ್ಬಿಡಿ. ಇದನ್ನು ಎಕ್ಸೋ ಬ್ಲೇಡ್ ತೊಗೊಳ್ಳಿ, ಇದನ್ನು ಕಟ್ ಮಾಡಿ. ಮುಂಚೆ ಹಿಂಗೆ ಗೋಡೆಗೆ ಪುಷ್ ಮಾಡಿದರೆ ಬ್ರೇಕ್ ಆಗಿರೋದು, ಗಟ್ಟಿ ಪ್ಲಾಸ್ಟಿಕಿಂದ ಮಾಡೋದು, ಸ್ವಲ್ಪ ಬ್ರಿಟಲ್ ಆಗಿರೋದು. ಈಗ ಸ್ವಲ್ಪ ಸ್ಮೂತಾಗಿ ಮಾಡ್ತಾವೆ, ಪ್ರೆಸ್ ಮಾಡಿದರೆ ಮುರಿಯಲ್ಲ. ಇವು ಎಕ್ಸಾ ಬ್ಲೇಡ್ ತೊಗೊಂಡು ಕಟ್ ಮಾಡ್ಕೊಂಬಿಡಿ. ಏನಾಗುತ್ತೆ ನೋಡಿ, ಇಂಜಿನಿಯರಿಂಗ್ ತಲೆ ಎಲ್ಲೆಲ್ಲಾದರೂ ಉಪಯೋಗಿಸ್ಬೇಕು. ಡಯಾ ಚಿಕ್ಕದಾ, ಇದರ ಒಳಗಿಂದ ಲಿಕ್ವಿಡ್ ಆಚೆ ಬಂದರೆ ಫೋರ್ಸಿಂದ ಬರುತ್ತೆ. ಕಟ್ ಮಾಡ್ಕೊಂಬಿಟ್ಟ ಅಂದರೆ ಹೋಲ್ ದೊಡ್ಡದಾಗತ್ತೆ ಅಲ್ವಾ. ಇಲ್ಲಿ ನೋಡಿ, ಈ ಟೇಪರ್ ಇದೆ ಕರೆಕ್ಟಾ, ಜೊತೇಲಿ ತುದಿಗೆ ಈ ಬೇಸಿಗೆ ಕಟ್ ಮಾಡ್ಕೊಂಬಿಟ್ಟ ಅಂದರೆ ಆರಾಮಾಗಿ ನೀವು ಫೋರ್ಸ್ ಬಿಟ್ಟು ಜೋರಾಗಿ ಬಿಟ್ಟರು ಅದು ಹೋಗೋದೇ ಸ್ಲೋ ಕರೆಕ್ಟಾ. ಸೊ ಅಲ್ಲಿ ಒಂದು ಸೇಫ್ಟಿ ಸಿಕ್ಬಿಡುತ್ತೆ. ಆ ನಂತರ ಯಾವುದೋ ಒಂದು ಬರ ನಿಮ್ಗೆ ನೋಡಿ, ದಪ್ಪ ಇರೋದ್ರಿಂದ ಒಳಗಡೆ ತನಕ ಹಾಕೋಕ್ಕಾಗಲ್ಲ. ಮೇನ್ ಏನಂದರೆ, ಕುಡಿಸಾದ ಮೇಲೆ ಅದು ಕೆಮ್ಮಬಾರ್ದು. ಅಪ್ಪಿತಪ್ಪಿ ಸ್ವಲ್ಪ ಹೋಯ್ತು ಅಂದರೆ ಒಂದೆರಡು ಸಲ ಕೆಮ್ಮತ್ತೆ, ದಟ್ ಇಸ್ ಓಕೆ. ಕಂಟಿನ್ಯೂಸ್ ಆಗಿ ಕೆಮ್ತಾ ಇದೆ ಅಂದರೆ ಅದಕ್ಕೆ ಡ್ರಿಂಚಿಂಗ್ ನಿಮೋನಿಯಾ ಆಗಿದೆ. ಇಮ್ಮಿಡಿಯೇಟಾಗಿ ಟ್ರೀಟ್ಮೆಂಟ್ ಮಾಡಬೇಕು, ಟ್ರೀಟ್ಮೆಂಟ್ ಮಾಡಿಲ್ಲ ಅಂದರೆ ಹೋಗುತ್ತೆ. ಇಲ್ಲ ಇಲ್ಲ ಇಲ್ಲ, ಕಂಡಿ ಅದಕ್ಕೆ ಸಂಬಂಧ ಇಲ್ಲ. ಇದು ನಮ್ಮ ಮಿಸ್ಟೇಕಿಂದ ಲಂಗ್ಸಲ್ಲಿ ಒಂದಿಷ್ಟು ನಿಮ್ದು ಔಷಧಿನೋ ನೀರೋ ಏನು ಕುಡಿಸ್ತಿದ್ರೆ ಅದು ಹೋಗಿದೆ, ಮಟೀರಿಯಲ್ ಹೋಗಿದೆ. ಸೊ ಅದು ನಮ್ಮ ಪ್ರಾಬ್ಲಮ್. ಡ್ರೆಂಚರ್ ಇದು ಹೋಗಿ ಚೂಡೋಗಿ, ಇದನ್ನು ಬರುತ್ತೆ ನೋಡಿ. ಬರು ಲಾರ್ಜ್ ಸ್ಕೇಲಲ್ಲಿ 50, 100, 150 ಇದ್ದಾಗ ಡಿವರ್ಮಿಂಗ್ ಮಾಡಿಸ್ಬೇಕು. ಆಮೇಲೆ ಸ್ಟಾರ್ಟಿಂಗಲ್ಲಿ ಲಿವರ್ ಟಾನಿಕ್ ಎಲ್ಲ ಕೊಡಬೇಕು. ಸ್ಟಾರ್ಟಿಂಗ್ ಅಂದರೆ ಕಂಟಿನ್ಯೂಸ್ ಬೇಸಿಸ್ ಮೇಲೆ ಕೊಡಬೇಕು. ಸ್ಟಾರ್ಟಿಂಗಲ್ಲಿ ಅಟ್ಲೀಸ್ಟು ನೀವು ಇದಕ್ಕೆ ಕೊಟ್ಕೋಬೋದು, ಏನು ಬಾಯಲ್ಲಿ ಸೀದಾ ಬಿಡ್ಬೋದು. ಯಾಕಂದರೆ ಓರಲ್ ಈಸ್ ದ ಬೆಸ್ಟ್ ವೇ. 5 ml ಅಂದರೆ ಇಲ್ಲಿ ಸೆಟ್ ಮಾಡಿಬಿಟ್ಟ ಅಂದರೆ ಕರೆಕ್ಟಾಗಿ 5 ml ಹೋಗುತ್ತೆ. 6 ml ಇಲ್ಲಿ ಸೆಟ್ ಮಾಡಿಬಿಟ್ಟ ಅಂದರೆ ಎವ್ರಿ ಆ್ಯನಿಮಲ್ಗೆ 6 ml ಹೋಗುತ್ತೆ. ನೀರಲ್ಲಿ ಅಥವಾ ಮೇವಲ್ಲಿ ಕಲಸಿ ಹೋದಾಗ ಮಾಡಿಸಿದಾಗ ಏನಾಗುತ್ತೆ, ಜಾಸ್ತಿ ನೀರು ಅಂದರೆ ಜಾಸ್ತಿ ಆ ಪರ್ಟಿಕ್ಯುಲರ್ ಟಾನಿಕ್ ಅವ್ರ ವಾಟ್ ಎವರ್ ಇಟ್ ಈಸ್ ಅದು ಹೋಗುತ್ತೆ, ಜಾಸ್ತಿ ಕುಡಿಯುತ್ತೆ. ಸೊ ಅದು ವೇರಿಯೇಷನ್ ಬರುತ್ತೆ, ಒಂದು ಮರಿ ಸ್ವಲ್ಪ ಜಾಸ್ತಿ ಹೋಗುತ್ತೆ, ಕಮ್ಮಿ ಆಗುತ್ತೆ. ಸೊ ಅದು ಅವಾಯ್ಡ್ ಮಾಡೋಕ್ಕೆ ಇದು ಬೆಸ್ಟು. ಆಮೇಲೆ ಯಾಕೆ ಸಿರಿಂಜ್ ಇದೆಯಲ್ಲ, ಆರಾಮಾಗಿ ಬೌಲಲ್ಲಿ ಇಟ್ಕೊಂಡೇ ಕುಡಿಸ್ಬೋದಲ್ಲ, ಅಲ್ಲಿ ಬೌಲ್ ಹಿಡ್ಕೊಳಕ್ಕೆ ಒಬ್ಬರು ಬೇಕು. ಇದರಲ್ಲಿ ಆ ಬ್ಯಾಗ್ ಸಮೇತ ಬರುತ್ತೆ, ಇದು ಇದು ಇದೆ, ಬಾಟಲು ಐತೆ. ಈಗ ಹೆಗರಿಗೆ ಹಾಕ್ಕೊಂಡು ಆರಾಮಾಗಿ ಕುಡಿಸ್ಕೊಂಡು ಹೋಗ್ಬೋದು. ಅಂದರೆ ಒಬ್ಬ ಕಂಪ್ಲೀಟಾಗಿ ಮಾಡಿಸ್ಕೋಬೋದು. ಟೈಮಿಂಗ್ ಬಿಡಿ, ಅದೇನೋ ಮಾಡೋಕ್ಕಾಗಲ್ಲ, ಟೈಮ್ ತೊಗೊಳತ್ತೆ. ಬಟ್ ಇಬ್ಬರು ಮಾಡೋ ಕೆಲಸ ಒಬ್ಬ ಆಗುತ್ತೆ, ಅದು ಒಂದು ಅಡ್ವಾಂಟೇಜ್ ಇದು ಆಯಿತಾ. ಡಿಸ್ಪೋವೆನ್ ಬ್ರ್ಯಾಂಡ್, ಬ್ರ್ಯಾಂಡಿಗೆ ನಾವೇನು ಇದು ಮಾಡ್ತಾ ಇಲ್ಲ, ಬಟ್ ಇದು ಬೆಸ್ಟು. ಯಾಕೆ ಅಂದರೆ ಈ ಪ್ಲಂಜರ್ ಏನಿದೆ ರಬ್ಬರ್ದು, ತುಂಬ ಸ್ಮೂತಾಗಿ ವರ್ಕ್ ಆಗುತ್ತೆ, ಇಂಜೆಕ್ಷನ್ ಕೊಡೋಕ್ಕೆ ಹೆಲ್ಪ್ ಆಗುತ್ತೆ. ಬೇರೆ ಬ್ರ್ಯಾಂಡ್ಸು ಸಿಗುತ್ತೆ ಅಂತ ಹೇಳ್ಕೊಡೋಂಥದ್ದು ಇದು ಇಲ್ಲ, ಏನೋ ಕ್ವಾಲಿಟಿ ಇಲ್ಲ. ಇದ್ರ ಜೊತೇಲಿ ಏನು ನೀಡಲ್ ಬರುತ್ತೆ, ಇದು ವೇಸ್ಟ್, ಉಪಯೋಗ ಇಲ್ಲ ಆಯಿತಾ. ಸೊ ಇದು ಬಿಸಾಕ್ಬಿಡಿ. 20 kg ನೀಡಲ್, 20 kg ನೀಡಲು ನಿಮ್ಮ ಹೆಚ್ಚು ಕಮ್ಮಿ ಎಲ್ಲ ಥರ ಫ್ಯಾಟ್ನಿಂಗ್ ಅಂದರೆ ನೀವು 3.5 ತಿಂಗಳಿಗೆ ತಂದಿರೋದ್ರಿಂದ ಹಿಡಿದು 8 ಲ್ವರೆಗೂ ಫ್ಯಾಟ್ನಿಂಗೇ ಮಾತಾಡಿದ್ರೆ ಈ 20 kg ನೀಡಲು ಸಾಕು. ಇದು 1 inchದು ಬರುತ್ತೆ. ರೀಸೆಂಟಾಗಿ ನಾನು ಇವರು ದಾವಣಗೆರೆಗೆ ಅವ್ರ ಫಾರ್ಮಿಗೆ ಹೋದಾಗ 1.5 inchದು ನೀಡಲು ನೋಡಿದ್ದೀನಿ. ಅದೇನೋ ಗೌರ್ಮೆಂಟಲ್ಲಿ ಏನೋ ಸಬ್ಸಿಡೈಸ್ ಏನೋ ಕೊಡ್ತಾರಂತೆ, ದಯವಿಟ್ಟು ಉಪಯೋಗಿಸ್ಬಿಡಿ. 1 inch ನೀಡಲು, ಇದು ಮಾಂಸಕ್ಕೆ ಇಂಜೆಕ್ಷನ್ ಕೊಡುವಾಗ ಇದರದ್ದು 3/4% ಹೋದರೆ ಸಾಕು. IM ಅಂದರೆ ಇಂಟ್ರಾಮಸ್ಕ್ಯುಲರ್ ಅಂತ ಏನು ಹೇಳ್ತೀವಿ, 3/4 inch ಒಳಗಡೆ ಹೋದರೆ ಸಾಕು. ಕೆಲವೊಂದು ಕೇಸಸ್ಸಲ್ಲಿ, ಎಕ್ಸಾಂಪಲ್ಗೆ ಇಫ್ ಐ ಆಮ್ ನಾಟ್ ರಾಂಗ್, ಮೋಸ್ಟ್ಲಿ FMDದು ಏನು ವ್ಯಾಕ್ಸಿನೇಷನ್ ಇರುತ್ತೆ ಅದರ ಮೇಲೆ ಅವರು ಬರೆದಿರ್ತಾರೆ ಡೀಪ್ IM ಅಂತ. ಸೊ ಎಲ್ಲೆಲ್ಲಿ ಡೀಪ್ IM ಅಂತ ಬರೆದಿರ್ತಾರೆ, ಇದು ಪೂರ್ತಿ ಹೋಗ್ಬೇಕು. ಈ ವೈಟ್ ಡಾಟ್ ಏನು ಕಾಣುತ್ತೆ ಅದ್ರ ಡಾಟ್ ತನಕ ಪೂರ್ತಿ ಒಳಗಡೆ ಹೋಗು ಆಯಿತಾ. ಸೊ ಕೈಯಲ್ಲಿ ಏನೂ ಮುಟ್ಟಂಗಿಲ್ಲ ನೋಡಿ, ಎಲ್ಲ ಹಿಂಗೆ ಜಸ್ಟ್ ಇದು ಒಳಗಡೆ ಹಾಕ್ತೀರಾ, ಇದು ತಿರುಗಿಸ್ತೀರಾ, ಇದು ಬಂದುಬಿಡ್ತು.
ಇದು ಹಾಗೆ ಪಾಕೆಟಲ್ಲಿ ಇಟ್ಕೊಳ್ಳಿ, ಇದಾದಮೇಲೆ ವಾಪಸ್ ಹಾಕ್ಕೋತೀರಿ. ಸಿರಿಂಜ್ ಯೂಸ್ ಮಾಡ್ಕೋಬೋದು, ನೀಡಲು ಯಾವ ಕಾರಣಕ್ಕೂ ಯಾವ ಪ್ರಾಣಿಗೆ ರಿಪೀಟ್ ಮಾಡಬೇಡಿ. ಆಯಿತಾ? ಒಂದು ಕುರಿಗೆ ಒಂದೇ ನೀಡಲು. ಯಾಕೆ? ಓಕೆ, ಅದು ವೈರಸ್ ಇದೆ ಅಂತ ಹೆಂಗೆ ಗೊತ್ತು? ಅಥವಾ ಯಾಕೆ ಅದು ಫಾಲೋ ಯಾಕೆ ಮಾಡಬೇಕು? ಖಂಡಿತ ಇಲ್ಲ. ಬಿಸಿನೀರು ಅಂದರೆ ನೋಡಿ, ಇದನ್ನು ಪೂರ್ತಿ ನಾವು ಸ್ಟೆರಲೈಸ್ ಅಂತ ಏನು ಪ್ರೊಸೀಜರ್ ಮಾಡ್ತೀವಿ, ಅದನ್ನು ಮಾಡೋಕ್ಕೆ 10 ನಿಮಿಷ 100 ಡಿಗ್ರಿ ಬಾಯ್ಲಿಂಗ್ ವಾಟರ್ದಲ್ಲಿ ಇಡಬೇಕು. ಅಷ್ಟು ಟೈಮ್ ಯಾರ ಹತ್ರ ಇದೆಯಾ? ಮುಂಚೆ ಮಾಡ್ತಿದ್ರು, ಅವಾಗೆಲ್ಲ ಇದು ಸ್ಟೀಲ್ದು ಬರೋದು. ಮುಂಚೆ ಅಂದರೆ ನಮ್ಮದು ಚಿಕ್ಕ ಟೈಮಿಂದು ಹೇಳ್ತಾ ಇರೋದು, 30 ವರ್ಷ 35 ವರ್ಷ ಹಳೆಯದು. ಸೊ ಈಗ ಎಲ್ಲ ಪ್ಲಾಸ್ಟಿಕ್ ಇದೆ. ಸೊ ಆ್ಯಕ್ಚುಲಿ ಸಿರಿಂಜು ಕೂಡ ಒನ್ ಟೈಮ್ ಯೂಸ್ ಅಂತ ಇರೋ ಥರ ಇದೆ ಇದು. ಬಟ್ ನಾವು ಯೂಸ್ ಮಾಡ್ತೀವಿ, ಮಲ್ಟಿಪಲ್ ಟೈಮ್ಸ್ ಯೂಸ್ ಮಾಡ್ತೀವಿ. ಎಲ್ಲ ತಂಗ ಯೂಸ್ ಮಾಡ್ತೀವಿ ಅಂದರೆ ಈ ಸ್ಮೂತ್ನೆಸ್ ಹೊರಟೋಗುತ್ತೆ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ. ಆವಾಗ ಇದನ್ನು ಸಿರಪ್ ಕುಡ್ಸೋಕ್ಕೆ ಇಟ್ಕೋತೀವಿ, ಬಿಸಾಕಲ್ಲ, ಸಿರಪ್ ಕುಡ್ಸೋಕ್ಕೆ. ಸೊ ಅಲ್ಲಿಗೆ ಹೋಗುತ್ತೆ, ನೆಕ್ಸ್ಟ್ ಕ್ಯಾಟಗರಿ, ನೆಕ್ಸ್ಟ್ ರೋಲಿಗೆ ಇದು ಪರ್ಫಾರ್ಮ್ ಮಾಡೋಕೆ ಹೋಗುತ್ತೆ. ಪಿ ಪಿ ಆರ್ ವ್ಯಾಕ್ಸಿನ್ ಆಗ್ತಾ ಇದ್ದೀರಿ ಅಂತ ಅಂದ್ಕೊಳ್ಳಿ, ಆಯಿತಾ? 50 ಮರಿ ಇದೆ, 50 ನೀಡಲಿರ್ಬೇಕು. ಯಾಕೆ ಅಂದರೆ ಯಾವುದೋ ಒಂದು ಮರಿಗೆ ಏನೋ ಒಂದು ಕಾಯಿಲೆ ಇದೆ ಅಂತ ಅಂದ್ಕೊಳ್ಳಿ, ಆಯಿತಾ? ಸೇ ಏನದು ಎಫ್ ಎಮ್ ಡಿ ಇದೆ ಅಂತ ಅಂದ್ಕೊಳ್ಳಿ. ಸಿಂಪ್ಟಮ್ಸ್ ತೋರಿಸೋಕ್ಕಿಂತ ಮುಂಚೆ ಇನ್ಕ್ಯೂಬೇಷನ್ ಪೀರಿಯಡ್ ಅಂತ ಇರುತ್ತೆ. ವೈರಸ್ಸು ಅಥವಾ ಬ್ಯಾಕ್ಟೀರಿಯಾ ಮೈಯೊಳಗೆ ಹೋಗಿದ ತಕ್ಷಣ ಮಾರನೇ ಇಮ್ಮಿಡಿಯೇಟ್ಲಿ ಮಾರನೇ ದಿನನೋ ಮಾರನೇ ಕ್ಷಣನೇ ನಿಮಗೆ ಸಿಂಪ್ಟಮ್ಸ್ ತೋರಿಸಲ್ಲ, ಒಳಗಡೆ ಇನ್ಕ್ಯೂಬೇಟ್ ಆಗುತ್ತೆ. ಒಂದೊಂದು ಕಾಯಿಲೆಯ ಒಂದೊಂದು ಬ್ಯಾಕ್ಟೀರಿಯಾ ಅಥವಾ ಒಂದೊಂದು ವೈರಸ್ದು ಇನ್ಕ್ಯೂಬೇಷನ್ ಪೀರಿಯಡ್ ಬೇರೆ 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 ರೀತಿಯಲ್ಲಿದೆ. 1 ವಾರ ಇದೆ, 10 ದಿನ ಇದೆ, 20 ದಿನ ಇದೆ. ಸೊ ನಮಗೆ ಚುಚ್ಚುವಾಗ ನಮಗೆ ಗೊತ್ತಿಲ್ಲ ಅದರಲ್ಲಿ ಏನಿದೆ ಅಂತ. ಸೊ ಏನಾಗುತ್ತೆ, ನಾವು ಚುಚ್ತೀವಿ, ತೆಗಿತೀವಿ, ಮತ್ತೆ ರಿಟರ್ನ್ ಮೆಡಿಸಿನಲ್ಲಿ ಆಗ್ತಾ ಇದ್ದೀವಿ. ಆ ಕಾಯಿಲೆ, ಆ ಬ್ಯಾಕ್ಟೀರಿಯಾ ಅಥವಾ ವೈರಸ್ಸು ಮತ್ತೆ ಇದಕ್ಕೂ ಬಂತು, ಮೆಡಿಸಿನ್ಗೂ ಬಂತು, ಮತ್ತು ಅದೇ ಇದರಲ್ಲಿ ಮತ್ತೆ ಡ್ರಾ ಮಾಡ್ಕೊಂಡು ಬೇರೆ ಮರಿಗೂ ಆಗ್ತಾ ಇದ್ದೀವಿ. ಅಂದರೆ ಆ ವೈರಸ್ ಹರಡತ್ತೆ ಇಲ್ವೋ, ನಾವಂತೂ ಹರಡಿಸ್ತಾ ಇದ್ದೀವಿ. ಸೊ ಹಾಗಾಗ್ಬಿಟ್ಟು ದಯವಿಟ್ಟು ಕಂಟಿನ್ಯೂಸ್ ಆಗಿ ಏನು ವ್ಯಾಕ್ಸಿನೇಷನ್ ಮಾಡ್ತೀರಾ ಮಲ್ಟಿಪಲ್ ಮರಿಗಳಿಗೆ, ಬೇಸಿಕಲಿ ಪ್ರಿವೆಂಟಿವ್ ವ್ಯಾಕ್ಸಿನೇಷನ್, ಆವಾಗ ಸಿಂಗಲ್ ನೀಡಲ್ ಒಂದು ಮರಿಗೆ ಒಂದು ನೀಡಲ್ ಇಮಿಡಿಯೇಟ್ಲಿ ತೆಗೆದುಬಿಸಾಕಿ. ಇದರಲ್ಲಿ ಒಂದು ಟಿಪ್ ಏನಂದರೆ, ಓಕೆ ಈಗ ಇ ಟಿ ವ್ಯಾಕ್ಸಿನ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಈಗ ಒಂದ್ಸಲ ಡ್ರಾ ಮಾಡ್ತೀರಾ, 2 ml ಆಯಿತು, ಪ್ರೆಸ್ ಮಾಡ್ತೀರಿ, ಒಂದು ಮರಿಗೆ ಆಯಿತು, ಮತ್ತೆ ಹೊಸ ನೀಡಲ್ ಹಾಕೋತೀರಿ, ಮತ್ತೆ ಚುಚ್ತೀರಿ, ಬಾಟಲ್ಗೆ ಹಾಕೋತೀರಿ, ಮತ್ತೆ ಡ್ರಾ ಮಾಡ್ಕೋತೀರಿ, 2 ml ಆಯಿತು, ಮಾಡ್ತೀರಿ. ಇದು ಸ್ವಲ್ಪ ಟೈಮ್ ಜಾಸ್ತಿ ಆಗುತ್ತೆ. ಇದರಲ್ಲಿ ಏನು ಟ್ರಿಕ್ ಅಂದರೆ, ಒಂದ್ಸಲ ಹಾಕಿ ಇದಕ್ಕೆ ಹಾಕಿ ಬಾಟಲ್ಗೆ ಹಾಕಿ ಎಳ್ಕೊಳ್ಳಿ, ಪೂರ್ತಿ 6 ml ಎಳ್ಕೊಳ್ಳಿ. ಸೊ 3 ಮರಿಗೆ ಇಲ್ಲೇ ಬಂತು, ಆದರೆ ನೀಡಲ್ ಚೇಂಜ್ ಮಾಡಿ, ಫಾಸ್ಟ್ ಆಗುತ್ತೆ. 20 ml ಇದೆ ನಿಮಗೆ ಯೂಸ್ ಹ್ಯಾಂಡಲ್ ಮಾಡೋಕ್ಕಾಗತ್ತೆ, 12 ml ಇದೆ ನಿಮ್ಗೆ ಹ್ಯಾಂಡಲ್ ಮಾಡೋಕ್ಕಾಗತ್ತೆ ಅಂದರೆ ಹಾಗೂ ಮಾಡ್ಬೋದು. ಬಟ್ ನಮಗೆ ಬೆಸ್ಟ್ ಇದೆ 5 ml ನೀಡಲ್ ಸಿರಿಂಜ್ ಇಟ್ಕೋತೀವಿ, 20 GH ನೀಡಲ್. ಅದಕ್ಕೆ ಹೇಳಿದ್ದು ನೀವು ಡಾಕ್ಟರ್ಗೆ ಕರೆಸಿ ಮಟೀರಿಯಲ್ ನಿಮ್ದು ಕೊಡಿ ಅಂತ. ಆಯಿತಾ? ಈಗ ಯಾವುದೋ ಒಂದು ಮರಿಗೆ ನಿಮಗೆ ಇಂಟ್ರಾಮಸ್ಕ್ಯುಲರ್ ಇಂಜೆಕ್ಷನ್ ಹಾಕೋ ತೋರಿಸ್ತೀವಿ. ಕೆಲವೊಂದು ವ್ಯಾಕ್ಸಿನೇಷನ್, ಕೆಲವೊಂದು ಇಂಜೆಕ್ಷನ್ ಬೇಸಿಕಲಿ ಮಿಕ್ಸ್ ಮಾಡಿ ಕೊಡ್ಬೋದು. ಆಯಿತಾ? ಬೆಳಿಗ್ಗೆ ಎಕ್ಸಾಂಪಲ್ಗೆ ಪ್ಯಾರಾಲಿಸಿಸ್ ಏನು ಬೆಳಿಗ್ಗೆ ಮಾತಾಡ್ತಾ ಇದ್ದೀವಿ, ಟ್ರೈಬಿವೆಟ್ ಎಂ ಅಂತ ಒಂದು ಇಂಜೆಕ್ಷನ್ ಬಂದಿತ್ತು, ಜೀಟ್ ಅಂತ ಒಂದು ಇಂಜೆಕ್ಷನ್ ಬಂದಿತ್ತು, ಜೀಟ್ ಇಲ್ಲೇ ಇದೆ. ಆಯಿತಾ? ಸೊ ಟ್ರೈಬಿವೆಟ್ ಎಮ್ ಮತ್ತು ಜೀಟ್ನ ಎರಡು ಮಿಕ್ಸ್ ಮಾಡಿ ಕೊಡ್ಬೋದು, ದಯವಿಟ್ಟು ಗಮನ ಇಟ್ಟು ಕೊಡಿ, ಕೇಳಿಸ್ಕೊಳ್ಳಿ. ಎರಡು ಮಿಕ್ಸ್ ಮಾಡಿ ಕೊಡ್ಬೋದು, ಏನಕ್ಕೆ ಕೊಡಬೇಕಾಗಿ ಬರುತ್ತೆ ಹಂಗೆ ಮಿಕ್ಸ್ ಮಾಡಿ ಸಪ್ರೇಟ್ ಸಪ್ರೇಟಾಗಿ ಕೊಡ್ಬೋದಲ್ಲ. ಟೋಟಲ್ ಎಷ್ಟು ಇಂಜೆಕ್ಷನ್ ಇತ್ತು ಪ್ಯಾರಾಲಿಸಿಸಲ್ಲಿ? 4+ ಎಡ್ವೆಟ್ H 5 ಇಂಜೆಕ್ಷನ್. ಇಲ್ಲಿ ಜಾಗ ಎಷ್ಟಿದೆ? ಹಿಂದೆ ಕೊಡ್ಬೋದು 5 ml ಈ ಭಾಗ, ಈ ಭಾಗದಲ್ಲಿ ಅಥವಾ ಈ ಭಾಗ ಮತ್ತು ಈ ಭಾಗದಲ್ಲಿ ಕೊಡ್ಬೋದು, ಕರೆಕ್ಟಾ? ಸೊ ಈ ನಾವು ಹಿಂದೆ ಅಂತೂ ಪ್ರಾಕ್ಟೀಸ್ ಮಾಡ್ಕೊಂಡಿಲ್ಲ, ಯಾಕಂದರೆ ಇಲ್ಲಿ ನರಗಳು ಜಾಸ್ತಿ ಇರ್ತವೆ, ಅಪ್ಪಿ ತಪ್ಪಿ ಸ್ವಲ್ಪ ತಪ್ಪಿದ್ರೂ ಪರ್ಮನೆಂಟ್ ಕುಂಟುತ್ತೆ. ಸೊ ಹಾಗಾಗಿ ನೀವು ಪ್ರಾಕ್ಟೀಸ್ ಮಾಡೋರು ಕತ್ತಿನ ಭಾಗಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಈಸಿ, ಕಂಪ್ಯಾರಿಟಿವ್ಲಿ ಈಸಿ, ಕರೆಕ್ಟಾ? ಸೊ ಟೋಟಲಾಗಿ ಒಮ್ಮೊಮ್ಮೆ 4 ಇಂಜೆಕ್ಷನ್ ಕೊಡ್ಬೋದಾಗಿ ಬರುತ್ತೆ, ಕೆಲವೊಮ್ಮೆ 6 ಇಂಜೆಕ್ಷನ್ ಕೊಡಬೇಕಾಗಿ ಬರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಸ್ವಲ್ಪ ಫಾಸ್ಟ್ ಆಗಿ ಮತ್ತು ಅದಕ್ಕೆ ಸ್ವಲ್ಪ ಇದು ಕಮ್ಮಿ ಆಗ್ಬೇಕಲ್ಲ, ಏನು ಸ್ಟ್ರೆಸ್ ಎಲ್ಲ ಕಮ್ಮಿ ಆಗ್ಬೇಕಲ್ಲ, ಅಂಥ ಟೈಮಲ್ಲಿ 2 ಮಿಕ್ಸ್ ಮಾಡಿಕೊಟ್ಟಾಗ ಆಗುತ್ತೆ. ಓಕೆ, ಈಗ ಇನ್ನೊಂದು ಇಲ್ಲಿ, ಈಗ ಹಿಂಗೆ ಸ್ಲೋ ಆಗಿ ಓಪನ್ ಮಾಡಿದ್ರೆ ಎಷ್ಟೋ ಸಲ ಏರ್ ಗ್ಯಾಪ್ ಆಗುತ್ತೆ. ಇಲ್ಲಿ ಏರ್ ಗ್ಯಾಪ್ ಬಂದರೆ ಅದೇನು ಸಮಸ್ಯೆ ಅಂತಿಲ್ಲ. ನಾವು ಸ್ಟಾರ್ಟಿಂಗಲ್ಲಿ ಸಣ್ಣ ಮಕ್ಕಳಿದ್ದಾಗ ಕೇಳಿದ್ದೀವಿ, ಇಂಜೆಕ್ಷನ್ದಲ್ಲಿ ಸುಮ್ಮನೆ ಹಿಂಗೆ ಹಾಕ್ಬಿಟ್ರೆ ಸತ್ತೋಗ್ಬಿಡ್ತಾರಂತಪ್ಪ, ಹಿಂಗೆ ಹಂಗೆ ಅಂತ ಅವೆಲ್ಲ ಏನಿಲ್ಲ, ಮಾಮೂಲಿ ಹೆಂಗೆ ಬೇಕಾದ್ರೂ ಮಾಡ್ಕೋಬೋದು. IV ಕೊಡುವಾಗ ಮನುಷ್ಯರಿಗೇನೆ IV ಕೊಡುವಾಗ ಬಬಲ್ಸ್ ಇರುತ್ತೆ, ಎಷ್ಟೋ ಕಡೆ ಬಬಲ್ಸ್ ತೆಗಿಯೋಕೆ ಟ್ರೈ ಮಾಡ್ತಾರೆ, ಅಂದರೆ ಏರ್ ಪಾಕೆಟ್ಸ್ ತೆಗಿಯೋಕೆ ಟ್ರೈ ಮಾಡ್ತಾರೆ. ಸೊ ತೆಗಿಯೋದು ಹೆಂಗೆ ಅಂದರೆ, ಒಂದು ಟ್ರಿಕ್ ಹಿಂಗೆ ಸ್ವಲ್ಪ ಫಾಸ್ಟಾಗಿ ಹೇಳ್ಕೊಂಡು ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡು ವಾಪಸ್ ಎಷ್ಟು ಬೇಕೋ ಅಷ್ಟು ಹಾಕೊಂಬಿಡೋದು. ಆಯಿತಾ? ಈಗ ಸದ್ಯಕ್ಕೆ ನಾನು ಒಂದು 2.5 ml ಹೇಳ್ಕೊತಾ ಇದ್ದೀನಿ.
ಇದು ಬೆಲ ಮೇಲೆ ಅಂತ ಇಂಜೆಕ್ಷನ್, ಇದು ಹೆಚ್ಚು ಕಮ್ಮಿ ನಮ್ಮದು ಲಿವರ್ ಟಾನಿಕ್ ಇದ್ದಂಗೆ. ಆಯಿತಾ, ಸುಮಾರು ಕೇಸಸ್ಸಲ್ಲಿ ಜ್ವರ ಬಂದಾಗ ಮಾತ್ರ ಕೊಡೋಂಗಿಲ್ಲ, ಬೇರೆ ಟೈಮಲ್ಲಿ ಇದನ್ನು ಬಳಸ್ಬೋದು. ಆಯಿತಾ, ಈಗ ಮಿಕ್ಸ್ ಮಾಡೋದು ಹೇಗೆ ಅಂತ, ಈಗ ಒಂದು ಫಸ್ಟೇ ಕ್ಯಾಲ್ಕುಲೇಟ್ ಮಾಡಿಕೊಂಡು ತಲೆದಲ್ಲಿ, ಯಾಕಂದರೆ ಎಲ್ಲ ಬಾಡಿ ವೆಯ್ಟ್ ಮೇಲಿರುತ್ತೆ, ಕ್ಯಾಲ್ಕುಲೇಟ್ ಮಾಡಿ ಇಟ್ಕೋಬೇಕು. ಈಗ ಇಲ್ಲಿ 3 ಗೀಟ್ ಬಂದಿದೆ ಅಂತ ಅಂದ್ಕೊಳ್ಳಿ. ಆಯಿತಾ, ನೆಕ್ಸ್ಟ್ ಎಷ್ಟು ಗೀಟ್ ಡ್ರಾ ಮಾಡ್ಕೋಬೇಕು ಅಂತ ಫಸ್ಟೇ ತಿಳ್ಕೋಬೇಕು. ಇಲ್ಲಿ ಜಾಸ್ತಿ ಮಾಡಿ ಮತ್ತು ವಾಪಸ್ ಪುಷ್ ಮಾಡಿದರೆ ಈ ಮೆಡಿಸಿನ್ ಇದ್ರೊಳಗೆ ಹೋಗುತ್ತೆ, ಈ ಮೆಡಿಸಿನ್ ಹಾಳಾಗುತ್ತೆ. ಸೊ ಹಂಗಾಗಬಾರ್ದು. ಆಮೇಲೆ ಎನಿ ಟೈಮ್ ನೀವು ಡ್ರಾ ಮಾಡೋಕ್ಕಿಂತ ಮುಂಚೆ ಮೆಡಿಸಿನ್ನ ಶೇಕ್ ಮಾಡ್ಕೊಳ್ಳಿ, ಆಮೇಲೆ ಅದಕ್ಕಿಂತ ಮುಂಚೆ ಡೇಟ್ನ ಚೆಕ್ ಮಾಡ್ಕೊಳ್ಳಿ. ನಾನು ಬೆಳಿಗ್ಗೆ ಚೆಕ್ ಮಾಡಿದ್ದೇನೆ, ಹಾಗಾಗಿ ಇನ್ನೊಮ್ಮೆ ಚೆಕ್ ಮಾಡ್ತಾ ಇಲ್ಲ. 25 ತನಕ ಇದೆ, ಅದು ಇದು ಎರಡೂ. ಇದು ಮಿಕ್ಸ್ ಆಯಿತು. ಈಗ ನೀವು ಹೆಂಗೆ ಬೇಕಾದ್ರೂ ಕೊಟ್ಕೋಬೋದು. ಸಿರಿಂಜಿನ ಆಚೆ ತೆಗೆದಾಯಿತು, ಎಕ್ಸ್ಟ್ರಾ ಬಂದರೆ ಏನು ಮಾಡೋಕ್ಕಾಗಲ್ಲ. ನೀವು ಅಲ್ಲಿ ಕೊಡೋಕ್ಕಾಗಲ್ಲ ಅಂದರೆ ಬೇಕಾದ್ರೆ ಚೆಲ್ಲಿ, ಒಳಗಡೆ ಪುಷ್ ಮಾಡಿಬಿಡಿ. ಆಯಿತಾ, ಯಾರಾದರೂ ಒಳಗಡೆ ಬನ್ನಿ. ಆಮೇಲೆ ಆ್ಯನಿಮಲ್ನ ಎಷ್ಟು ಗಟ್ಟಿಯಾಗಿ ಹಿಡ್ಕೊಂಡು ರಿಸ್ಟ್ರಿಕ್ಟ್ ಮಾಡಿ ಅದಕ್ಕೆ ಗುದ್ದಾಡ್ದಂಗೆ ಎಷ್ಟು ಹಾಕ್ತೀವಿ ಅಷ್ಟು ಅದಕ್ಕೆ ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಆಯಿತಾ, ಮಿನಿಮಮ್ ಇದಕ್ಕೆ ಹಿಂಗೆ ಹಿಡ್ಕೊಂಡು ಹಾಕ್ಕೋಬೋದು. ಅಂದರೆ ಇದಕ್ಕೆ ಅಂದರೆ 20 ಕೆಜಿ, 21 ಕೆಜಿ, 18 ಕೆಜಿ ಇಂಥ ಮರಿಗಳಿಗೆ ಹಿಂಗೆ ಹಾಕ್ಕೋಬೋದು. ಒಬ್ಬರು ಇಟ್ಕೊಂಡ್ರೆ ಸಾಕು, ಜಾದಾ ಗಡ್ಬಡಿ ಕರ್ದಂಗೆ ಸೈಲೆಂಟ್ ಒಳಗೆ ಉಪ್ಪುಗಳು ಚೋಡು ಚೋಡು ಸರ್. ಆಯಿತಾ, ಇದನ್ನು ನೀವು 35 ಕೆಜಿ ಹಾಕಕ್ಕೆ ಹೋದಾಗ ಹಿಂಗೆ ಹಿಡ್ಕೊಂಡು ಹಾಕೋದು ಕಷ್ಟ ಆಗುತ್ತೆ, ಗುದ್ದಾಡುತ್ತೆ. ಕಷ್ಟ ಅನ್ನೋಕ್ಕಿಂತ ಗುದ್ದಾಡುತ್ತೆ. ಈಗ ಮನೇಲಿ ಹೆಂಗಸರು ಇದ್ದರೆ ಅವ್ರು ಹಿಡ್ಕೊಳಕ್ಕಾಗಲ್ಲ, ಅಂಥ ಟೈಮಲ್ಲಿ ಜಾಸ್ತಿ ಗುದ್ದಾಡುತ್ತೆ. ಇನ್ನು ಗುದ್ದಾಡಿದ್ರೆ ಏನು, ಮತ್ತು ಮರಿಗೇನೆ ಸ್ಟ್ರೆಸ್ಸು. ಅಂಥ ಟೈಮಲ್ಲಿ ಏನು ಮಾಡಿ, ನೀವು ಬಿಟ್ಟು ಮೇಯಿಸಿದ್ರು ಪರವಾಗಿಲ್ಲ, ಅಟ್ಲೀಸ್ಟ್ ಒಂದು ಗೊರಕಡ್ಡಿ, ನಮ್ಮ ಭಾಗದಲ್ಲಿ ಗೊರಕಡ್ಡಿ ಅಂತಾರೆ, ಇಲ್ಲೇನಂತಾರೆ ಕತ್ತಿಗೆ ಇದು ಹಾಕ್ತೀವಲ್ಲ ರೌಂಡ್, ಒಂದಾದರೂ ಇಟ್ಕೊಳ್ಳಿ. ಒಂದಾದ್ರೂ ಇಟ್ಕೊಂಡ್ರೆ 35 ಕೆಜಿ ಇಂಥ ಮರಿ ಇದ್ದರೆ ತೊಗೊಂಡು ಬಂದು ಇದ್ದ ಇಂಥ ಕಂಬ ಯಾವುದು ಬಂತಲ್ಲ ಇದಕ್ಕೆ ಕಟ್ಕೊಳ್ಳಿ. ಅವಾಗ ಕಟ್ಕೊಂಡ್ಬಿಟ್ಟ ಅಂದರೆ ಎಷ್ಟೋ ರಿಸ್ಟ್ರಿಕ್ಟ್ ಆಗಿಬಿಡುತ್ತೆ ಮೂಮೆಂಟ್, ಆರಾಮಾಗಿ ಕೊಟ್ಕೋಬೋದು, ಅಲ್ಲಾಡಂಗು ಇಲ್ಲ. ಈ ಕುತ್ತಿಗೆದಲ್ಲಿ ಹಗ್ಗ ಇರುತ್ತೆ, ಫುಲ್ ತೊಗೊಂಡಿಲ್ಲ ಟೈಟ್ ಮಾಡಿಬಿಟ್ಟ ಅಂದರೆ ಕಟ್ಕೊಂಡೋಯ್ತು. ಈ ಮಾಮೂಲಿ ಕಂಬದಲ್ಲಿ ಕಟ್ಬಿಟ್ಟು ಇದು ತಿನ್ಸಲ್ವಾ, ಇದು ಯಾವುದದು ಇದಕ್ಕೆ ಯಾವುದು ಫೈಟರ್ಗಳಿಗೆ ಅದೇ ಮಾದರಿಯಲ್ಲಿ ಕಟ್ಕೊಂಡ್ಬಿಟ್ಟ ಅಂದರೆ ಎಲ್ಲಿ ಬೇಕಾದ್ರೆ ಸರಿ, ಅಲ್ಲಿ ಅಲ್ಲಿ ಎಲ್ಲಿ ಸಿಗತ್ತೆ ಅಲ್ಲಿ ಎಲ್ಲರೂ ಕಡೆ ಶೆಡ್ಡಲ್ಲಿ ಕಟ್ಕೊಂಡು ಅದು ರಿಸ್ಟ್ರಿಕ್ಟ್ ಮಾಡ್ಕೋಬೇಕು ಬೇಸಿಕಲಿ. ಹಾಂ, ನಿಕಲ್ ಉಸು ಉಸು ಪಲ್ಲೆ ಉಸು ಪಲ್ಲೆ ಕೊನ್ಸಾದ ಪಕ್ಕ ಫುಲ್ ಸಮ. ಸೊ ಈಗ IM ಕೊಡಬೇಕು, 4 ಇಂಜೆಕ್ಷನ್ ಕೊಡಬೇಕು ಅಂದರೆ ಎಲ್ಲೆಲ್ಲಿ ಕೊಡ್ತೀರಿ? ಫಸ್ಟ್ IM ಎಲ್ಲೆಲ್ಲಿ ಕೊಡ್ಬೋದು, ಹಿಂದೆದು ಬಿಟ್ಬಿಡಿ, ಹಿಂದೆ ನಾನು ಮಾತಾಡೋಂಗೆ ಇಲ್ಲ. ಆಯಿತಾ, ನೋಡಿ ಈ ಬೋನ್ ಕಾಣ್ತಾ ಇದೆಯಾ? ಓಕೆ, ಈ ಬೋನು ಇಂದ ಇಷ್ಟು ಗ್ಯಾಪು. ಓಕೆ, ಮೇಲುಗಡೆ ಇಲ್ಲೂ ಒಂದು ಬೋನ್ ಹೋಗುತ್ತೆ, ಈ ಬೋನಿಂದ ಒಂದಿಷ್ಟು ಗ್ಯಾಪು ಇಲ್ಲಿ ತನಕ. ಇಲ್ಲಿ ಗಲ್ಲ, ಗಲ್ಲ ಅಂದರೆ ಈ ಪೋರ್ಷನ್. ಹಾಂ, ಇದಿಷ್ಟು ಬಿಟ್ಬಿಟ್ಟು ಹಿಂಗೆ ಒಂದು ಟ್ರ್ಯಾಂಗಲ್ ಬರುತ್ತೆ ಅಂದ್ಕೊಳ್ಳಿ. ಈ ಟ್ರ್ಯಾಂಗಲ್ದಲ್ಲಿ ಒಂದು ಇಂಜೆಕ್ಷನ್ ಇಲ್ಲಿ ಕೊಡ್ಬೋದು, ಒಂದು ಇಂಜೆಕ್ಷನ್ ಇಲ್ಲಿ ಕೊಡ್ಬೋದು, 2 ಸಲ ಕೊಡ್ಬೋದು. ಅದೇ ಈ ಥರ ಆ ಕಡೆ ರಿಪೀಟ್ ಮಾಡ್ಕೋಬೋದು. 4 ಇಂಜೆಕ್ಷನ್ ಆಯಿತು, ಈಗ 5 ಅಥವಾ 6 ಇಂಜೆಕ್ಷನ್ ಕೊಡಬೇಕು. IMA ಕೊಡಬೇಕು ಅಂತ ಎಷ್ಟೋ ಸಲ ಏನಾಗುತ್ತೆ, IV ಹಾಕಬೇಕಾಗ್ಬರುತ್ತೆ. IV ಅಂದರೆ ಡ್ರಿಪ್ ಹಾಕಬೇಕಾಗ್ಬರುತ್ತೆ. ಅಂಥ ಟೈಮಲ್ಲಿ 2-3 ಇಂಜೆಕ್ಷನ್ ಅಲ್ಲಿ ಹೋಗುತ್ತವೆ, ಇಲ್ಲಿ ಕಮ್ಮಿ ಮಾಡ್ಕೋತೀವಿ. ಈಗ ನಮಗೆ IV ಗೊತ್ತಿಲ್ಲ ಅಂದ್ಕೊಳ್ಳಿ, ನರಕ ಇಲ್ಲಿ ಕೊಡೋವಂಥದ್ದು ಗೊತ್ತಿಲ್ಲ ಅಥವಾ ನೀಡಿಲ್ಲ ಏನೋ ಒಂದು, ಅಂಥ ಟೈಮಲ್ಲಿ 6 ಇಂಜೆಕ್ಷನ್ ಕೊಡಬೇಕು. ಅವಾಗ ಹೆಂಗೆ ಕೊಡ್ತೀರಿ? ಕಾಲಿಗೆ ಕೊಡ್ಬೋದು, ಕಾಲಿಗೆ ರಿಸ್ಕ್ ಇದೆ, ನಮ್ಮ ಪ್ರಾಕ್ಟೀಸ್ ಮಾಡಿಲ್ಲ ಅಲ್ಲಿ ಕೊಡೋಂಗಿಲ್ಲ. ಸೊ 4 ಇಂಜೆಕ್ಷನ್ ಕೊಟ್ಟ ನಂತರ 5-10 ನಿಮಿಷ ಬಿಡಿ, ಕರೆಕ್ಟಾ? ಮತ್ತು ಅದೇ ಜಾಗಕ್ಕೆ ಬೇರೆ ವ್ಯಾಕ್ಸಿನೇಷನ್ ಕೊಡ್ಬೋದು. ಸೊ ಕೊಡುವಾಗಲೂ ಅಷ್ಟೇ, ಇಲ್ಲಿ ಒಂದು ಇಲ್ಲಿ ಒಂದು ಅಂದರೆ ರೈಟ್ ಸೈಡ್ಗೇನೆ 2 ಕೊಟ್ಬಿಟ್ಟು 3ನೇದು 4ನೇದು ಲೆಫ್ಟ್ ಸೈಡಿಗೆ ಕೊಡಬೇಡಿ. ಒಂದು ರೈಟು, ಒಂದು ಲೆಫ್ಟ್, ಇನ್ನೊಂದು ರೈಟು ಬೇರೆ ಜಾಗದಲ್ಲಿ, ಫಸ್ಟ್ ಕೊಟ್ಟಿದ್ದಕ್ಕಿಂತ ಬೇರೆ ಜಾಗದಲ್ಲಿ ಇನ್ನೊಂದು ಲೆಫ್ಟು, ಬದಲಾಯಿಸಿ ಬದಲಾಯಿಸಿ ಕೊಡಿ. ಕ್ಲಿಯರಾ? ಒಂದೊಂದು ಇಂಜೆಕ್ಷನ್ದು ಡೋಸೇಜ್ ಇಂಡಿವಿಜುವಲ್, 6 ಮಲ್ಟಿಪಲ್ ಇಂಜೆಕ್ಷನ್ ಕೊಡ್ತಾ ಇದೀವಿ, ಅದನ್ನು ಡೋಸೇಜ್ ಹೆಂಗೆ ಜಾಸ್ತಿ ಆಗುತ್ತೆ? ಅದು ರಿಕ್ವೈರ್ಮೆಂಟ್ ಇದೆ, ಹಂಗೆ ಕೊಡ್ತಾ ಇದೀವಲ್ಲ, ನಂಗೇನು ಫ್ಯಾಷನ್ನ ಖರ್ಚು, ದುಡ್ಡು ಖರ್ಚು ಮಾಡೋಕ್ಕೆ. ಸರ್, ನಾವು ಇಂಜೆಕ್ಷನ್ ಕೊಡೋ ಟೈಮಲ್ಲಿ ಏನಾರ ರಾಂಗ್ ಮಾಡಿದ್ವಿ ಅಂದರೆ ಸೂಜಿ ಸೂಚಿತ ಜಾಗದ ಗಂಟೆ ಆಗುತ್ತಾ? ಹಾಂ, ಅದು ಬರುತ್ತೆ ಬರುತ್ತೆ ಸರ್ ಅಲ್ಲಿಗೇನೆ. ಆಯಿತಾ, ಈಗ ಈ ಜಾಗ ಸೂಕ್ತ ನೋಡಿ, ಇಲ್ಲಿ ಬೋನ್ ಇಲ್ಲೈತೆ, ಇಲ್ಲಿ ನೋಡಿ ಫೀಲ್ ಮಾಡ್ತಾ ಇದ್ದೀನಿ, ಮೊಸಲ್ ಇದೆ, ಎಲ್ಲ ಇದೆ, ಆದ್ರೂ ನರ ಎಲ್ಲೆಲ್ಲಿ ಹೋಗೈತೆ ಅಂತ ಗೊತ್ತಿಲ್ಲ. ಸೊ ಟೆಂಟಿಟಿವ್ಲಿ ಇಲ್ಲಿ ಕೊಡ್ತಾ ಇದ್ದೀನಿ. ಇನ್ನೊಂದು ಪಾಯಿಂಟ್, ಹಿಂಗೆ ಹಿಡಿದಾಗ ಹೆಚ್ಚು ಕಮ್ಮಿ ಈ ಮಾರ್ಕಿಂಗ್ ಏನು ಇರುತ್ತೆ ಅಲ್ಲ, ಇದಕ್ಕೆ ಕೊಟ್ಟರೆ ಸಾಕು. ಈ ಪೊಸಿಷನ್ ಮಾತ್ರ ನೀವು ಗೇಜ್ ಮಾಡ್ಕೋಬೇಕು. ಈಗ ನೋಡಿ, ಈಗ ಇಲ್ಲಿಗ ಇಲ್ಲಿ ಬೋನ್ ಇದೆ, ಈ ಸ್ವಲ್ಪ ಇಲ್ಲಿ ಕೊಡ್ತೀನಿ, ಸ್ವಲ್ಪ ಜಾಸ್ತಿ ಇಷ್ಟು ಗ್ಯಾಪ್ ಆಯಿತು, ಇಲ್ಲಿ ಬೋನ್ ಇದೆ, ಇಲ್ಲಿ ಕೊಟ್ಟರೆ ಸಾಕು. ಆಯಿತಾ,
ಈಗ ಇನ್ನೊಂದು ಕೊಡುವಾಗ ರಿಸ್ಟ್ರಿಕ್ಟ್ ಆಗಿದೆಯಾ? ಹೋಯ್ತಾ ಒಳಗೆ ಗಲಾಟೆ ಆಡಿದ್ರೆ ಬಿಟ್ಬಿಡಿ, ಆಯಿತಾ? ಈಗ ಇನ್ನೂ ಏನೋ ಇಂಜೆಕ್ಷನ್ ಹಾಕಿಲ್ಲ, ಬಡಗಡೆ ಸೂಜಿ ಚುಚ್ಚಿರೋದು. ಹಿಂದೆ ಹೇಳ್ಕೊಂಡು ನೋಡಿದ್ರೆ ಈ ಎಲ್ಲೋ ಭಾಗದಲ್ಲಿ ಬ್ಲಡ್ ಬಂದರೆ, ನರಕ್ಕೆ ಟಚ್ ಆದರೆ ಅಲ್ಲೇ ಗೊತ್ತಾಗುತ್ತೆ. ಬ್ಲಡ್ ಬರ್ತಾಯಿದೆ, ನರಕ್ಕೆ ಟಚ್ ಆಗಿದೆ ಅಂದರೆ ಪೂರ್ತಿ ಆಚೆ ತೆಗಿಬೇಕು, ಬೇರೆ ಜಾಗದಲ್ಲಿ ಚುಚ್ಚಬೇಕು. ಈಗ ಕರೆಕ್ಟಾಗಿದೆ, ಜಸ್ಟ್ ಏನಿಲ್ಲ, ಇದನ್ನು ಪ್ರೆಸ್ ಮಾಡ್ತೀರಿ, ಆಚೆ ತೆಗಿತೀರಿ. ಹಾಂ, ನರಕ್ಕೆ ಹೋಗುತ್ತೆ ಕೆಲವೊಂದು. ಇಲ್ಲ ಇಲ್ಲ, ಬ್ಲಡ್ ಜೊತೆ ಅಂದರೆ ಇದಕ್ಕೆ ಸ್ವಲ್ಪ ಬ್ಲಡ್ ಆಗಿರುತ್ತೆ, ಅದಾ? ಅದು ಓಕೆ, ನೀವು ಅದೇ ಥರ ಹೇಳಿದ್ದು, ಆಚೆ ತೆಗೆದಾಗ ಸ್ವಲ್ಪ ಬ್ಲಡ್ ಆಗಿರುತ್ತೆ, ಅದು ಓಕೆ. ಏನಂದರೆ ನರಕ್ಕೆ ಟಚ್ ಆಗಿದೆ, ಅದರಿಂದ ನೀವು ಎಳೆದಾಗ ರಕ್ತ ಬರ್ತಾ ಇದೆ ಅಂದರೆ ನೀವು ಪ್ರೆಸ್ ಮಾಡಿದಾಗ ನರದ ಒಳಗಡೆ ಹೋಗುತ್ತೆ. ಎಷ್ಟೋ ಇಂಜೆಕ್ಷನ್ನು, ಎಕ್ಸಾಂಪಲ್ಗೆ ಈಗ ಇದು ಕೊಟ್ಟಿರೋದು, ಜೀಟ್ ಕೊಟ್ಟಿರೋವಂಥದ್ದು, ಇದಕ್ಕೆ ಹೋಗಂಗಿಲ್ಲ, ಏನೋ ಬ್ಲಡ್ಡಲ್ಲಿ ಹೋಗಂಗಿಲ್ಲ, ಐ ವಿ ಅಂತ ಏನು ಹೇಳ್ತೀವಿ, ಇಂಟ್ರಾವಸ್ಕ್ಯುಲರ್, ಅದನ್ನು ಹೋಗಂಗಿಲ್ಲ. ಸೊ ಅವಾಗೇನಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಐ ಎಮ್ ಆಯಿತು, ಆಯಿತಾ? ಇಂಟ್ರಾಮಸ್ಕ್ಯುಲರ್ ಸಬ್ಕಟ್, ಇ ಟಿ ಸಬ್ಕಟ್ ಕೊಡಲಿ ಕೊಡಬೇಕು. ಎಷ್ಟು ಪ್ರಿವೆಂಟಿವ್ ವ್ಯಾಕ್ಸಿನೇಷನ್ಸು ಸಬ್ಕಟ್ಟಲ್ಲೇ ಕೊಡಬೇಕು. ಸಬ್ಕಟ್ ಅಂದರೆ ಏನು? ಚರ್ಮ ಮತ್ತು ಮಾಂಸದ ಮಧ್ಯ, ಚರ್ಮದ ಮಧ್ಯ ಅಲ್ಲ, ಚರ್ಮ ಮೂರು ಪದರ ಬರುತ್ತೆ, ಆ ಮೂರು ಪದರದ್ದು ಮತ್ತು ಮಾಂಸದ ಮಧ್ಯದಲ್ಲಿ ಕೊಡಬೇಕಾಗಿರುವಂಥದ್ದು, ಆಯಿತಾ? ಹಿಂಗೆ ಎತ್ತೀರಾ, ಟೆಂಟ್ ಮಾಡ್ಕೋತೀರಾ, ಆಯಿತಾ? ಬೆನ್ನಿಗೆ ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಇದರಲ್ಲಿ ಫಿಲ್ ಮಾಡ್ಕೋತೀರಾ, ಈ ಇಲ್ಲಿ ಓಪನಿಂಗ್ ಕಾಣ್ತಾ ಇದೆಯಾ, ಇದು ನೋಡಿ ಓಪನಿಂಗ್ ಹೆಂಗಿದೆ, ಈ ಥರ ಫ್ಲ್ಯಾಟ್ ಆಗಿದೆ, ಅದು ಕೆಳಗಡೆ ಇರಬೇಕು, ಆಯಿತಾ? ಇದನ್ನು ಚುಚ್ತೀರಾ ಪೂರ್ತಿ, ಸ್ವಲ್ಪ ಹಿಂದೆ ತೊಗೋತೀರಾ, ಪ್ರೆಸ್ ಮಾಡ್ತೀರಾ. ಚುಚ್ಚೋದು ಹೆಂಗೆ ಅಂದರೆ ಈ ಆ್ಯಂಗಲಲ್ಲಿ ಚುಚ್ತೀರಾ, 45 degree ಆ್ಯಂಗಲ್. ಸೊ ಒಳಗಡೆ ಹೋಯ್ತಾ, ಆಚೆ ಏನಾದರೂ ಹೋಗುತ್ತೆ ಅಂದರೆ ಅಲ್ಲೇ ಫೀಲ್ ಆಗುತ್ತೆ, ಗೊತ್ತಾಗುತ್ತೆ. ಆಮೇಲೆ ಸಬ್ಕಟ್ಟಲ್ಲಿ ಕೊಡುವಾಗ ಈಗ ನಾವು ಹಿಂಗೆ ಪ್ರೆಸ್ ಮಾಡಿದ್ವಲ್ಲ, ಹಾಗೆ ಪ್ರೆಸ್ ಮಾಡಬೇಡಿ, ನಿಧಾನವಾಗಿ ಹೋಗಲಿ. ಯಾಕಂದರೆ ಒಮ್ಮೊಮ್ಮೆ ಏನಾಗುತ್ತೆ, ಒಂದೆರಡು ಡ್ರಾಪ್ ಆ ಕಡೆ ಈ ಕಡೆ ಹೊರಟೋಗ್ಬಿಡುತ್ತೆ. ಎಷ್ಟೋ ಸಲ 50 ಮರಿಗೆ ಎಕ್ಸಾಕ್ಟಾಗಿ ಎಷ್ಟು ಬೇಕೋ ಅಷ್ಟೇ ಬಂದಿರುತ್ತೆ ವೈಲ್, ಎಕ್ಸ್ಟ್ರಾ ತಂದಿರೋಂಗಿಲ್ಲ. ಎಕ್ಸಾಂಪಲ್ಗೆ ಈ ಟಿ 2 ml ಕೊಡಬೇಕು, 100 ml ವೈಲ್ ಬರುತ್ತೆ. ನಮ್ಮ ಹತ್ರ 50 ಮರಿ ಇದೆ, ಒಂದು ಮರಿಗೆ ವೇಸ್ಟೇಜ್ ಆಗೋಯಿತು, ಏನೋ ಫಾಸ್ಟಾಗಿ ಮಾಡೋಕೆ ಹೋದ್ವಿ, ಏನೋ ಆಯಿತು ಅಂದರೆ ಆ ಮರಿಗೆ ವ್ಯಾಕ್ಸಿನ್ ಇಲ್ಲ ಅಂತ, ಮತ್ತು ಆ ಮರಿಗೋಸ್ಕರ ಮತ್ತೆ 100 ml ವೈಲ್ ತರಬೇಕು. ಸೊ ಹಾಗಾಗ್ಬಿಟ್ಟು ಸ್ಲೋ ಮಾಡಿ, ಒಂಚೂರು ಏನಾದರೂ ಆಚೆ ಗೀಚೆ ಹೋಯಿತು ಅಂದರೆ ಆಗುತ್ತೆ, ಆಚೆ ಹೋಯಿತು ಅಂದರೆ ವಾಪಸ್ ತಕ್ಕೊಂಡು ಈ ಥರ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡ್ರೆ ನಿಧಾನವಾಗಿ ಮಾಡ್ಕೋಬೇಕು. ಅದಕ್ಕೆ ಒಳಗಡೆ ಹೋಗುತ್ತೆ, ಹೋಗಿದ ತಕ್ಷಣ ಉಜ್ಜಾಕಿ, ಆಯಿತಾ? ಈಗ ಇವ್ರು ಕೇಳಿದ ಪ್ರಶ್ನೆಗೆ ಅಪ್ಪಿ ತಪ್ಪಿ ನೀವು ಕರೆಕ್ಟಾಗಿ ಜಾಗಕ್ಕೆ ಅಂದರೆ ಚರ್ಮ ಮತ್ತು ಮಾಂಸದ ಮಧ್ಯೆ ಹಾಕಿಲ್ಲ ಅಥವಾ ಸರಿಯಾಗಿ ಉಜ್ಜಿಲ್ಲ ಅಂದರೆ ಗಂಟಾಗೋದು ಕಡಾಖಂಡಿತ ಆಗುತ್ತೆ. ಒಮ್ಮೊಮ್ಮೆ ಏನಾಗುತ್ತೆ, ಹಿಂಗೆ ಪುಷ್ ಮಾಡ್ತೀವಲ್ಲ, ಇದನ್ನು ಹೋಗ್ಬಿಟ್ಟು ಈ ಮಾಂಸದ ಮೇಲೆ ಹಿಂಗೆ ಕೂತ್ಬಿಡುತ್ತೆ. ಸೊ ಸ್ವಲ್ಪ ಟಚ್ ಆಗಿರುತ್ತೆ, ಆ ಮಾಂಸಕ್ಕೆ ಟಚ್ ಹಾಕ್ಕೊಂಡು ಹೋಗ್ಬಿಡುತ್ತೆ, ಇಲ್ಲ ಒಮ್ಮೊಮ್ಮೆ ಒಳಗಡೆ ಹೋಗ್ಬಿಡುತ್ತೆ ಮಾಂಸದ ಒಳಗೆ, ಆ ಫೋರ್ಸು ಆ ಜಜ್ಮೆಂಟ್ ಸಿಗೋಲ್ಲ ಸ್ಪೆಷಲಿ ಹೊಸಬರಿಗೆ, ಅವಾಗೇನು ಒಳಗಡೆ ಹೋಗುತ್ತೆ, ಅಲ್ಲಿ ಗಂಟಾಗುತ್ತೆ. ಒಮ್ಮೊಮ್ಮೆ ಏನಾಗುತ್ತೆ, ಈ ಕೆಲವೊಂದು ಚರ್ಮ ಭಾರಿ ಗಟ್ಟಿಯಾಗಿ ಬರುತ್ತೆ, ನಮಗೆ ಪ್ರೆಸ್ ಮಾಡಿದಾಗ ಏನನ್ಸುತ್ತೆ, ಹೋಗ್ಬಿಟ್ಟಿದೆಯೇನೋ ಅನಿಸುತ್ತೆ, ಆ ಚರ್ಮದಲ್ಲೇ ಇರುತ್ತೆ, ಆ 2 ಪದರ 3 ಪದರ ಟೋಟಲ್ 3 ಪದರ ಅದ್ರ ಒಳಗಡೆ ಎಲ್ಲೋ ಬರುತ್ತೆ, ನಾವು ಪ್ರೆಸ್ ಮಾಡಿಬಿಟ್ಟಿದ್ವಿ ಗಟ್ಟಿ ಚರ್ಮ ಸಿಕ್ಬಿಟ್ಟದಾಗ. ಸೊ ಅಂಥ ಟೈಮಲ್ಲಿ ಎಲ್ಲ ಗಂಟಾಗುತ್ತೆ, ಗಂಟು ಆಗಿದೆ ಅಂದರೆ ವ್ಯಾಕ್ಸಿನ್ ಫೇಲ್ ಆಗಿದೆ ಅಂತ ಅರ್ಥ. ಸೊ ಅವಾಗ ನೀವು ಇ ಟಿ ಕೊಟ್ಟರು ಕೊಟ್ಟಿಲ್ಲ ಅಂತ, ಇದೇ ಕಾರಣಕ್ಕನ್ನಾದರೂ ಇ ಟಿಯ ಬೂಸ್ಟರ್ ಕೊಡಿ. ಎಷ್ಟೋ ಜನ ಬೂಸ್ಟರ್ ಯಾಕಪ್ಪ ಕೊಡ್ಬೇಕು, 2.5 ತಿಂಗಳು ಹೊರಟೋಗ್ಬಿಡುತ್ತೆ, ವ್ಯಾಕ್ಸಿನ್ ಫೇಲ್ ಆಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ, ಗಂಟಾಗ್ಬಿಟ್ಟಿರುತ್ತೆ. ಗಂಟಾದ್ಮೇಲೂ ನೀವು 12 ಅಥವಾ 14 ದಿನದಲ್ಲಿ, 10 ರಿಂದ ಬೇಸಿಕಲಿ 14 ದಿನದಲ್ಲಿ ಬೂಸ್ಟರ್ ಕೊಟ್ಕೊಂಡು, ಒಂದಾದರೂ ವರ್ಕ್ ಆಗಲಿಲ್ಲ ಅವಾಗ, ಇಷ್ಟು ಆಂಟಿಬಾಡೀಸ್ ಮತ್ತು ಇಷ್ಟು ಆಂಟಿಬಾಡೀಸ್ದು ಲೆಕ್ಕಾಚಾರ ತೋರಿಸಿದ್ವಿಲ್ಲ, ಇಷ್ಟನ್ನಾದರೂ ಸೆಕೆಂಡ್ ಡೋಸದಾದರೂ ವರ್ಕ್ ಆಗಲಿ ಅಂತ ಹಂಗೆ ಮಾಡಿಕೊಂಡ್ರೆ ಇ ಟಿದಿಂದ ಅಟ್ಲೀಸ್ಟ್ ನೀವು ಪಾರಾಗ್ತೀರಿ, ಆಯಿತಾ? ಆಮೇಲೆ ಗಂಟು ಇರುತ್ತೆ ಅಲ್ಲ, ಗಂಟು ಈ ಮರಿಗಳಿಗೆ ಅಂಥದ್ದೇನು ಸಮಸ್ಯೆ ಇಲ್ಲ, ಹೊರಟೋಗ್ಬಿಡುತ್ತೆ. ಹೇಳೋದಾಗೆ ಗಂಟಾಗ್ಬಿಟ್ರೆ ರೆಡಿ ಮಾಡ್ಕೋಬೇಕು. ಹೆಂಗೆ ರೆಡಿ ಮಾಡ್ತೀರಿ, ಅದಕ್ಕೊಂದು ಮೆಥಡ್ ಇದೆ, ಅಲ್ಲಿ ಅದು ಬರೆದಿದ್ದೇ ಐತೆ. ಬೇಸಿಕಲಿ ಸಮ್ ಸ್ಪ್ರೇ ಹಾಕ್ಕೋಬೇಕು, ರೂಮ್ ಇನ್ಫ್ಲಾ ಅಂತ ಒಂದು ಸ್ಪ್ರೇ ಬರುತ್ತೆ, ಆ ಸ್ಪ್ರೇ ಹಾಕ್ಕೊಂಡ್ರೆ ಆಗುತ್ತೆ. ಮತ್ತು ಹೊಸ ಗಂಟಿದ್ದಲ್ಲಿ ನಿಮಗೆ ಸರಿ ಹೋಗಿಲ್ಲ ಅಂದರೆ ಇಮ್ಮಿಡಿಯೇಟಾಗಿ ಬೆಳಿಗ್ಗೆ ಅಷ್ಟರಲ್ಲಿ ಗೊತ್ತಾಗ್ಬಿಡುತ್ತೆ. ನಾವು ಸೆಕೆಂಡ್ ಡೇ ಫಸ್ಟ್ ಕೆಲಸ ಮಾಡೋದು ಹಿಂಗೇನೆ, ತಿಂತಾ ಇರೋವಾಗ ಗಂಟಿದೆ ನಿಮ್ಗೆ ಸಿಕ್ಬಿಡುತ್ತೆ. ಸೊ ಆಗುತ್ತೆ, ಒಂದು 50ರಲ್ಲಿ 4-5 ಮರಿಗಾದರೂ ಗಂಟಾಗುತ್ತೆ. ಹೆಂಗೋ ಅದು ಮರಿ ಜಂಪ್ ಹೊಡಿಯುತ್ತೆ, ಅಲ್ಲಾಡುತ್ತೆ. ಹಾಂ, ಇದು ಆ ಜಾಗ ಯಾಕೆ ಐ ಎಮ್ ಅದೇ ಜಾಗ ಓಕೆ, ಸಬ್ಕಟ್ಟಲ್ಲಿ ಯಾಕೆ ಅದೇ ಜಾಗ ಕೇಳಿಲ್ವಲ್ಲ? ಇಲ್ಲ, ಆ್ಯಕ್ಚುಲಿ ತಪ್ಪು ಜಾಗ ಅದು, ಅಲ್ಲಿ ಮಾಡಬಾರ್ದು. ಹಾಂ,
ಹಾ, ಏನಂದ್ರೆ ಹೊಸಬ್ರು ಈ ಗಾಡಿ ಕಾರ್ ಓಡಿಸುವಾಗ ಎಷ್ಟೋ ಜನ ಚಪ್ಪಲಿ ಇಲ್ಲದೆ ಗಾಡಿ ಕಾರ್ ಓಡಿಸೋದು ಕಲಿಸ್ತಾರೆ ಗೊತ್ತಾ, ಆಮೇಲೆ 20 ವರ್ಷ ಆದರೂ ಹಾಗೆ ಓಡಿಸ್ತಾರೆ. ಎಕ್ಸಾಂಪಲ್ ನಾನೇ, ನಾನು ಇದುವರೆಗೂ ಚಪ್ಪಲಿ ಹಾಕಿ ಕಾರ್ ಓಡಿಸೋಕ್ಕಾಗಲ್ಲ ನನಗೆ, ಆಯಿತಾ. ಸೊ ಪ್ರಾಕ್ಟೀಸ್ ಮಾಡುವಾಗ ಇಲ್ಲೇ ಮಾಡ್ತಾರೆ, ಹಾಗೆ ಕಂಟಿನ್ಯೂ ಮಾಡ್ತಾರೆ. ಎಷ್ಟೋ ಡಾಕ್ಟರ್ಗಳು ಹಾಗೆ ಮಾಡ್ತಾರೆ, ಯಾಕಂದರೆ ಫಾಸ್ಟ್ ಮೂವ್ಮೆಂಟ್ ಆಗಿಬಿಡುತ್ತೆ. ಎಷ್ಟೋ ಕಂಪೌಂಡರ್ಸ್ಗಳು ಹಾಗೆ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಆ್ಯಕ್ಚುಲಿ ರಬ್ಬಿಂಗ್ ಆ್ಯಕ್ಷನ್ ಎಲ್ಲಿರುತ್ತೆ? ಈ ಭಾಗದಲ್ಲಿ, ಈ ಭಾಗದಲ್ಲಿ ವ್ಯಾಕ್ಸಿನ್ ಮಾಡಬೇಕು. ಅಲ್ಲಿ ಕೈ ಕಾಲು ಆಡ್ತಾವಲ್ಲ, ರಬ್ಬಿಂಗ್ ಆ್ಯಕ್ಷನ್ ಆಗುತ್ತೆ. IM ಅಂದರೆ ಏನು, ಇದು ಸಪ್ಪಟ್ ಅಂದರೆ ಏನು, ಚರ್ಮ ಮತ್ತು ಮಾಂಸದಲ್ಲಿ ಹೋಗಿ ವ್ಯಾಕ್ಸಿನ್ ಕೂತಿರುತ್ತೆ, ಅದು ಸ್ಪ್ರೆಡ್ ಆಗಬೇಕು. ಆಗತ್ತೆ, ಇಲ್ಲ ಈ ಚರ್ಮ, ಈ ಕತ್ತಿಂದ ಕತ್ತಿಂದ ಮೂಮೆಂಟ್ ಇದ್ದೇ ಇರುತ್ತಲ್ಲ, ಇಲ್ಲೂ ವ್ಯಾಕ್ಸಿನ್ ಮಾಡ್ಕೋಬೋದು ಸಪ್ಪಟ್. ಬಟ್ ಬೆಸ್ಟು ಅಥವಾ ಹೊಸಬರಿಗೆ ಬೆಸ್ಟು ಇಲ್ಲಿ ಆರಾಮಾಗಿ ಟೆಂಟ್ ಸಿಗುತ್ತೆ. ಆ ಟೆಂಟ್ ಒಳಗೆ ಹಾಕ್ತೀರಿ, ಸ್ವಲ್ಪ ಹಿಂದೆ ತೊಗೋತೀರಿ, ನಿಧಾನವಾಗಿ ಬಿಡ್ತೀರಿ, ಸ್ವಲ್ಪ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋತೀರಿ, ಇನ್ ಕೇಸ್ ಏನಾದ್ರು ಆಚೆ ಬರ್ತಾ ಅಂದರೆ ಬಿಡ್ತೀರಿ. ಹೌದು, ಯಾವುದು ಉಳಿದಿರೋದು? ಹಾಂ, ಈಗ ET ಅಂತ ಎಕ್ಸಾಂಪಲ್ ತೊಗೊಳ್ಳಿ, ಚೋಡು ET ಅಂತ ಎಕ್ಸಾಂಪಲ್ ತೊಗೊಳ್ಳಿ. ಅದನ್ನು ನೀವು ಕೋಲ್ಡ್ ಚೈನ್ ಏನಾದರೂ ಮೇಂಟೈನ್ ಮಾಡೋಕ್ಕಾಗತ್ತೆ ಅಂದರೆ, ಕೋಲ್ಡ್ ಚೈನ್ ಅಂದರೆ ಏನು, ಫ್ರಿಜ್ಜಲ್ಲಿ ತರಕಾರಿ ಎಲ್ಲಿ ಇಡ್ತೀರಿ ಅಲ್ಲಿ ಇಡಬೇಕು, ಆಯಿತಾ. ಅದು ನಿಮ್ಮಲ್ಲಿ 1 ಅವರ್ಗಿಂತ ಜಾಸ್ತಿ ಕರೆಂಟ್ ಹೋಯಿತು ಅಂದರೆ ಕೋಲ್ಡ್ ಚೈನ್ ಬ್ರೇಕ್ ಆಯಿತು ಅಂತ ಅಂದ್ಕೊಂಬಿಡಿ. ಆ ಥರ ಏನು ಸಮಸ್ಯೆ ಇಲ್ಲ, ಆರಾಮಾಗಿ ನಾನು ಮಾಡ್ತೀನಿ ಅಂದರೆ ನೀವು ಎಷ್ಟು ಬೇಕಾದ್ರೂ ಟೈಮು ಹಾಕ್ಕೋಬೋದು. ಸೇ ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ 10 ಮರಿ ಇದೆ ಅಥವಾ 25 ಮರಿ ಇದೆ ಅಂತ ಅಂದ್ಕೊಳ್ಳೋಣ. 100 ML ವೈಲ್ ಬರುತ್ತೆ 50 ಮರಿಗೆ. ET ಮಾತಾಡಿದ್ರೆ ಫಸ್ಟ್ ಅದನ್ನು ಹಾಕ್ಕೋತೀರಿ, ಫಸ್ಟ್ ಡೋಸ್ ಹಾಕ್ಕೋತೀರಿ, 10 ಮತ್ತು 14ನೇ ದಿನದ ಒಳಗಡೆ ಅದೇ ವ್ಯಾಕ್ಸಿನ್ನ ಮತ್ತೆ ರಿಪೀಟ್ ಮಾಡ್ತೀರಿ. ಸೊ ನಿಮಗೆ ಒಂದೇ ಶಾಟಲ್ಲಿ ಆಗ್ಬಿಡುತ್ತೆ. ನಮ್ಮಲ್ಲಿ ಕರೆಂಟ್ ಇಲ್ಲ, ಸೊ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಅಷ್ಟೇ, ಇಲ್ಲ ಅಂದ್ರೆ ಅಷ್ಟೇ. ನಾವು ಏನು ಎಷ್ಟಾದರೂ ಇರಲಿ ಅದು ಬಿಸಾಕ್ಬಿಡ್ತೀವಿ. ಸೊ ಮತ್ತೆ ಬೂಸ್ಟರ್ ಕೊಡುವಾಗ ಮತ್ತೆ ಹೊಸದಾಗಿ ತೊಗೊಂಬರ್ತೀವಿ. ಇದು ಒಂದು ಥರದ ವ್ಯಾಕ್ಸಿನ್ನು. ಇನ್ನೊಂದು ಥರದ ವ್ಯಾಕ್ಸಿನ್ ಎಕ್ಸಾಂಪಲ್ PPR, ಪೌಡ್ರ್ ಬರುತ್ತೆ, ಲಿಕ್ವಿಡ್ ಬರುತ್ತೆ, ಮಿಕ್ಸ್ ಮಾಡ್ಕೊಂಡು ನೀವು ಔಷಧಿ ರೆಡಿ ಮಾಡ್ಕೋಬೇಕಾಗಿ ಬರುತ್ತೆ. ಅಂಥದ್ದು 24 ಅವರ್ಸಲ್ಲಿ ನೀವು ಖಾಲಿ ಮಾಡಿದ್ರೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಅದಕ್ಕಿಂತ ಜಾಸ್ತಿ ಉಟ್ಕೊಂಡು ಉಪಯೋಗ ಇಲ್ಲ. ಬಟ್ 24 ಅವರ್ಸ್ ಏನೋ ಕೋಲ್ಡ್ ಚೈನ್ ಮೇಂಟೈನ್ ಆಗ್ಬೇಕು. ಆಮೇಲೆ ಇದು ಅಷ್ಟೇ, ವ್ಯಾಕ್ಸಿನ್ ಕೊಡುವಾಗ ಅಷ್ಟೇ, ಹೋಗ್ಬಿಟ್ಟು ಅಂಗಡಿಗೆ ಹೋಗ್ಬಿಟ್ಟು ವ್ಯಾಕ್ಸಿನ್ ಕೊಡಿ ಅಂತ ತೊಗೊಂಬರ್ಬೇಡಿ. ಅವರು ಪ್ಲಾಸ್ಟಿಕ್ ಚೀಲದಲ್ಲಿ 4-5 ಕ್ಯೂಬ್ ಇಟ್ಬಿಟ್ಟು ಕೊಡ್ತಾರೆ. ಥರ್ಮೋಕೋಲ್ ಬಾಕ್ಸ್ ತೊಗೊಳ್ಳಿ, ಒಂದು 70 ರುಪೀಸ್ ಚಿಕ್ ಬಾಕ್ಸು, ಅದರಲ್ಲಿ ಐಸ್ ಪ್ಯಾಕ್ ಅವರು ಫ್ರೀ ಆಗಿರ್ತಾರೆ. ಅದರ ಒಳಗಡೆ ವ್ಯಾಕ್ಸಿನ್ ಇಟ್ಕೊಂಡು ಬನ್ನಿ. ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗ್ಬಿಟ್ಟು ಆ ಥರ್ಮೋಕೋಲ್ದು ಏನು ಕವರ್ ಏನು ಕ್ಲೋಸ್ ಆಗುತ್ತೆ ಅಲ್ಲ, ಸೈಡಲ್ಲಿ ಟೇಪ್ ಅಂಟಿಸಿ, ಆ ಬ್ರೌನ್ ಕಲರ್ದು ಪ್ಯಾಕಿಂಗ್ ಮಾಡೋಕ್ಕೆ ಟೇಪ್ ಬರುತ್ತಲ್ಲ ಅದನ್ನು ಅಂಟಿಸಿ, ತಂದುಬಿಟ್ಟು ಓಪನ್ ಮಾಡಿಬಿಡಿ. ತಂದುಬಿಟ್ಟು ಹಾಕೋ ಟೈಮಲ್ಲಿ ಓಪನ್ ಮಾಡಿ, ಇಲ್ಲ ಅಂದರೆ ತಂದುಬಿಟ್ಟು ಬೇಕಾದ್ರೆ ಫ್ರೀಜರಲ್ಲಿ ಇಡಿ. ಏನೋ ವ್ಯಾಕ್ಸಿನ್ ಅಲ್ಲ, ಇಡೀ ಬಾಕ್ಸ್. ಮತ್ತೆ ಕನ್ಫ್ಯೂಸ್ ಆಗಿಬಿಡಿ. ಇಲ್ಲಿ ವ್ಯಾಕ್ಸಿನ್ನು ಓಪನ್ ಆಗಿ ಹಾಗೆ ಇಡೋಂಗಿದ್ರೆ ಕೆಳಗಡೆ ಫ್ರಿಜ್ಜಲ್ಲಿ ಇಡಿ, ತರಕಾರಿ ಇರೋ ಕಡೆ. ಇದು ಪೂರ್ತಿ ಬಾಕ್ಸ್ ಇಡ್ತಾ ಇದೆ, ಥರ್ಮೋಕಾಲ್ ಬಾಕ್ಸ್ ಇದೆ, ಹಾಗಾಗಿ ಫ್ರೀಜರಲ್ಲಿ ಇಡ್ಬೋದು, ಆಯಿತಾ. ಆಮೇಲೆ ಆಚೆ ತೆಗೆಯುವಾಗ ಅಷ್ಟೇ, ಆಚೆ ತೆಗೀರಿ, ಬಾಕ್ಸಲ್ಲಿ ಇಡಿ, ಇಮಿಡಿಯೇಟಾಗಿ ಮಾಡಿ. ಅದಕ್ಕೆ ಒಂದೇ ಸಲ 6 ML ಡ್ರಾ ಮಾಡ್ಕೊಂಬಿಟ್ಟ ಅಂದರೆ 3 ಮರಿ ಕ್ಲೋಸ್ ಆಗ್ತಾ ಇರುತ್ತೆ. ಸೊ ಆ ಥರ ಮಾಡ್ಕೊಳ್ಳಿ. ಏನಾದರೂ ಕ್ವಶನ್ಸು? ಇಲ್ಲ, ಅಕ್ಕಿದಿಂದ ಒಂದೇ ಒಂದು ಸಮಸ್ಯೆ, ಮೊಟ್ಟ ಮೊದಲನೇದು ಸಿಕ್ಕಾಪಟ್ಟೆ ಕೆಮಿಕಲ್ ಹಾಕಿರ್ತಾರೆ. ಅಕ್ಕಿ ಅಂದ್ರೆ ನಾವು ಸೊಸೈಟಿ ಹಾಕಿ ಲೆಕ್ಕಾಚಾರನೇ ಮಾತಾಡೋದು. ಸೊ ಪೌಡರ್ ಗಿಡ್ರ ಹಾಕ್ಬಿಟ್ಟು ಅದಕ್ಕೆ ಕೆಮಿಕಲ್ ಮಾಡಿರ್ತಾರೆ. ಸೆಕೆಂಡ್ರಿ ಸಿಕ್ಕಾಪಟ್ಟೆ ಲೂಸ್ ಮಾಡಿ.